ನಮಸ್ಕಾರ ವೀಕ್ಷಕರೇ, ದೈಜಿವರ್ಡ್ ಕಾಂತಿಪ್ಪು ಎಲ್ಲ ವೀಕ್ಷಕರಿಗೆ ಹಾಯ್ ಮಾತಾಡುವರಲ್ಲೇ. ಇದು ಕುಂದಾಪುರ ಭಾಷಂಗಿಪ್ಪು ಖುಷಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಟ್ಟಿಗೆ ಒಬ್ರು ಬಾಲ ಪ್ರತಿಭೆ ಇದ್ರ, ಇವ್ರ ಬಗ್ಗೆ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೆ. ಇವರು ಇದಕ್ಕೆ ಯಕ್ಷಗಾನ ಅಂತೇಳಿ ಹೇಳಿದ್ರು ಭಾರಿ ಇಷ್ಟ ಅಂಬ್ರು. ಹಾಗೆ ಯಕ್ಷಗಾನನೂ ಮಾಡಿ, ಸುಮಾರು ಯಕ್ಷಗಾನ ಎಲ್ಲ ಮಾಡಿರೋ. ಹಾಗೆ ಕೆಲವೊಂದು ಫಿಲ್ಮಲ್ಲೂ ಇವರು ಆ್ಯಕ್ಟ್ ಮಾಡಿರೋ. ರೋಷನ್ ಗಿಳಿಯಾರ್ ಅಂಥೇಳಿ ಅದ್ಭುತ ಪ್ರತಿಭೆ ಇವರು ನಮ್ಮ ಕುಂದಾಪುರದ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯಾಗಿ ಕರೆಸಿದ್ದೀವ್ರ. ನಾನು ಮೊದಲನೇದಾಗಿ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ರೋಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮತ್ತೆ ರೋಷನ್, ಹೆಂಗಿತ್ತು ಸ್ಟಡೀಸ್ ಎಲ್ಲ, ಹೆಂಗೆ ನಡೀತಿತ್ತು? ಸ್ಟಡೀಸ್ ಎಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಈಗ 8th ಕ್ಲಾಸ್ ರೋಷನ್ ಓದ್ತಾ ಇದ್ರ ಕೋಟ ವಿವೇಕದಲ್ಲ. ಈಗ 8th ಕ್ಲಾಸ್ ಅಲ್ಲ, ಈಗ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಯ್ತು. ಇಷ್ಟು ದಿನ ಆನ್ಲೈನ್ ಕ್ಲಾಸ್ ಮನೆಯಲ್ಲೆಲ್ಲ ಸ್ವಲ್ಪ, ಈಗ ಹೆಂಗ ಆತಿತ್ತು ಕ್ಲಾಸಿಗೆಲ್ಲ? ಕ್ಲಾಸಿಗೆ ಹೋದ್ಮೇಲೆ ಪಾಠ ಎಲ್ಲ ಸರಿ ಅರ್ಥ ಆತಿತ್ತು. ಆನ್ಲೈನ್ ಕ್ಲಾಸ್ಗಿಂತ ಇದೇ ಅಡ್ಡಿಲ್ಲ. ಆನ್ಲೈನ್ ಕ್ಲಾಸ್ಗಿಂತ ಆಫ್ಲೈನ್ ಕ್ಲಾಸ್ ಅಡ್ಡಿಲ್ಲ. ಓಕೆ, ನಾನು ಕೇಂದೆ ನಿಂಗೆ ಯಕ್ಷಗಾನ ಮತ್ತೆ ನಿನ್ ಚಂಡೆ ಬಾರಿಸ್ತೆ ಮತ್ತೆ ಮದ್ದಳೆನು ಬಾರಿಸ್ತೆ ಅಂದ್ರೆ ನಾನು ಕೇಂದೆ ನಿಂಗೆ ಇದ್ರಲ್ಲ ಹೆಂಗೆ ಇಂಟ್ರೆಸ್ಟ್ ಬಂತು ನಿಂಗೆ? ಕೆಲವ್ರಿಗೆಲ್ಲ ಅಂತ ಹೇಳಿದ್ರೆ ಕೆಲವ್ರು ಕ್ರಿಕೆಟ್ ವಾಲಿಬಾಲ್ ಅದಿದ್ದೆಲ್ಲ ಆಡೋದ್ರಾಗಲ್ಲ ಸ್ವಲ್ಪ ಅವ್ರ ಆಚೆಗೆ ಹೋತ್ರ. ನಿನ್ಗೆ ಒಂದು ಕರಾವಳಿಯ ಗಂಡು ಕಲೆ ಏನ ಯಕ್ಷಗಾನ ಅಂತೇಳಿ ಹೇಳ್ತಲ್ಲ, ಯಕ್ಷಗಾನದಾಗ ಎಂತ ಎಂತಕ್ಕೆ ಇಂಟ್ರೆಸ್ಟ್ ಬಂತ? ಕೆಲವರು ಯಕ್ಷಗಾನದಲ್ಲಿ ಪ್ರಸಿದ್ಧರಾಗಿರ್ತಾರಲ್ಲ, ಅದಕ್ಕೆ ನಂಗೂ ಆ ಥರ ಎಂತಾದ್ರು ಸಾಧನೆ ಮಾಡ್ಕೊಂಬಾಗ ಚಂಡೆ ಮದ್ದಳೆ ಎಲ್ಲಾನು ಕಲ್ತು. ಎಷ್ಟನೇ ವರ್ಷಕ್ಕೆ ಕಲಿಸ್ ಶುರು ಮಾಡಿದ್ ನಾನು? ನಾನು 8th ವರ್ಷದ 20ಗೆ ಕಲಿಸ್ತೇನೆ. 8 ವರ್ಷದ 20ಗೆ? ಓಕೆ. ನೀನು ಅಂತ ನೀನು ಸ್ವತಃ ಹೇಳ್ದೆ ಅಲ್ಲ ನಾನು ಕಲಿತೆ ಅಂತೇಳಿ, ಅಲ್ಲ ನಿಂಗೆ ಅಲ್ಲ ಮನೆಯವರೇ ನಿಂಗೆ ಕಲಿಸದ್ದ? ಫಸ್ಟಿಗೆ ಅಪ್ಪ ಕ್ಲಾಸಿಗೆ ಎಲ್ಲ ಕರ್ಕೊಂಡು ಹೋಗ್ತಿದ್ದ, ಅದಾದ್ಮೇಲೆ ನನಗೆ ಇಂಟ್ರೆಸ್ಟ್ ಬಂತ. ಓಕೆ, ಫಸ್ಟ್ ಅಂದ್ರೆ ನಿನ್ನ 8ನೇ ವರ್ಷಕ್ಕೆ ನೀನು ಯಕ್ಷಗಾನ ಮಾಡಿದ್ದ? ಓಕೆ, ಯಾವ ಪಾರ್ಟ್ ಅಂದ್ರೆ ನೆನಪಿತ್ತ ನಿಂಗೆ? ಯಾವ ಪಾರ್ಟ್ ಮಾಡಿದ್ದು? ಸುಧನ್ವ. ಓಕೆ, ಸುಧನ್ವ ಪಾರ್ಟ್. ಓಕೆ, ಹೆಂಗ್ ಡೈಲಾಗ್ಸ್ ಎಲ್ಲ ಹೇಳಿಕೊಡ್ತಿದ್ರಲ್ಲ, ಏನು ಹೆಂಗ್ ನೆನ್ಪಿಟ್ಕಂತಿದ್ದೆ ನಿನ್ನ? ಅದ ಕರೆಕ್ಟ್ ಯಕ್ಷಗಾನದ ಡೈಲಾಗ್ಸ್ ಎಲ್ಲ ಕರೆಕ್ಟ್ ನೆನಪಿರುತ್ತೆ. ನೆನಪಿರುತ್ತೆ ಕತೆ ಒಂದ್ಸಲಿ ಕತೆ ಅವರು ಹೇಳ್ತಾರಲ್ಲ ಡೈಲ್ ಬರ್ದು ಕೊಡ್ತಾರ ನಿಮ್ಗೆ, ಅಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಅದನ್ನೇ ನಾವು ಕಲೋ. ಅದನ್ನೇ ಕಲೋದ? ಈಸಿ ಆತ್ತ? ಹಾ, ಈಸಿ. ಶಾಲೆಯಲ್ಲಿ ಓದೋದು ಓದ್ಕೊಂಡು ಬರುವುದು ಅಂದ್ರೆ ಎಕ್ಸಾಮ್ ಕಲೋದು ಈಸಿನಾ, ಅಲ್ಲ ಇದು ಯಕ್ಷಗಾನ ಡೈಲಾಗ್ಸ್ ಕಲೋದು ಈಸಿಯಾ? ಯಕ್ಷಗಾನ ಡೈಲಾಗ್ ಕಲ್ಸೆ ಕಲೋದೇ ಈಸಿ. ಯಕ್ಷಗಾನ ಡೈಲಾಗ್ ಇಷ್ಟ ಎಂತ ಓದೋದು ಅಂತ ಹೇಳಿದ್ರೆ ಆತಿಲ್ಲ ಶಾಲೆಗೆ? ಓದೋದು ಆತ್ತ, ಅದಕ್ಕಿಂತ ಯಕ್ಷಗಾನನೇ ಇಷ್ಟ. ಬಾರಿ ಯಕ್ಷಗಾನ ಅಂದ್ರೆ ಇಷ್ಟ. ಈಗ ನಿಂಗೆ ಸ್ಟಡೀಸ್ ಬಿಟ್ಟು ಈಗ ಯಕ್ಷಗಾನ ಅಂತ ಹೇಳಿದ್ರೆ ಇಷ್ಟ. ಈಗ ಯಾರ ಹತ್ರ ನೀನು ಯಕ್ಷಗಾನ ಕಲಿತಿದ್ದೆ? ಈಗ ನಾನು ಹಂಗಾರ್ಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಅಂತೇಳಿ ಎಲ್ಲ ಕೇಶವ್ ಆಚಾರ್ಯ ನೀಲಾವರ ಅಂತೇಳಿ ಅವ್ರ ಹತ್ರ ಯಕ್ಷಗಾನ ಹೆಜ್ಜೆ ಕಲಿತಿದ್ದೆ. ಎಷ್ಟು ವರ್ಷದಿಂದ? ಒಂದು 3 ವರ್ಷ ಆಯ್ತು. 3 ವರ್ಷದಿಂದ ಅವ್ರ ಹತ್ರ ಕಲಿತಾ ಇದ್ದೆ. ಮತ್ತೆ ಬೇರೆ ಎಲ್ಲೆಲ್ಲ ಅಂದ್ರೆ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೆ ನೀನು? ಸುಮಾರು ಕಡೆ ಕೊಟ್ಟಿದ್ದೆ. ವಡ್ಡರ್ಸಿ ಮಹಾಲಿಂಗೇಶ್ವರ ಕಲಾರಂಗಲ್ಲಿ 3 ವರ್ಷ ಯಕ್ಷಗಾನ ಪ್ರೋಗ್ರಾಮ್ ಕೊಟ್ಟಿದ್ದೆ. ಮತ್ತೆ ನಮ್ಮೂರು ಗಿಳಿಯಾರಲ್ಲಿ ಏಕವ್ಯಕ್ತಿ ಯಕ್ಷಗಾನ ಪ್ರದರ್ಶನ ಎಲ್ಲ ಕೊಟ್ಟಿದೆ. ಮತ್ತೆ ಸಾಲಿಗ್ರಾಮ ಕೋಟ ಅಲ್ಲೆಲ್ಲ ಸುಮಾರು ಪ್ರೋಗ್ರಾಮ್ ಕೊಟ್ಟಿದೆ. ಓಕೆ, ಹಂಗೆ ನಿನ್ನ ಒಟ್ಟಿಗೆ ಮಾತಾಡೋಕೆ ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ? ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ನಾನು ಸತೀಶ್ ಅಂತೇಳಿ. ನಾನು ಗಂಡಿನ ಕೆಲ ಮಾತಾಡ್ಕೊಂಡು ಫೋನ್ ಮಾಡಿದ್ದೆ. ಗಂಡಿನ ಹತ್ರ ಮಾತಾಡ್ಕೊಂಡು ಫೋನ್ ಮಾಡಿರಿಯಾ? ಮಾತಾಡಿ ಮಾತಾಡಿ. ನಮ್ ಕುಂದಾಪುರದ ಗಂಡ ಅಂತ. ಬಹಳ ಖುಷಿ ನಂಗೆ. ಥ್ಯಾಂಕ್ ಯು ಸರ್. ಮತ್ತೆ ಗುರ್ತಾಯ್ತಾ ನಿಂಗೆ? ಹಲೋ ಹಲೋ, ಗುರ್ತಾಯ್ತಾನೆ ನಂದ? ಗೊತ್ತಾಯ್ಲಿಲ್ಲ ಅವ್ರಿಗೆ ಯಾರ ಅಂತ ಹೇಳಿ. ಸತೀಶ್ ಅಂತ ಹೇಳಿ. ನಿಮ್ದು ಒಂದ್ಸಲ ಆರ್ಟಿಕಲ್ ಕಲ್ಪ ವೆಬ್ಸೈಟ್ ಹಂಗ ಹಾಕಿದ್ ಗೊತ್ತಾಯ್ತಾ? ಈಗ ನೆನ್ಪಾಯ್ತಾ? ಹಾ, ಆರ್ಟಿಕಲ್. ಹೌದೌದು, ನಿಮ್ದು ಆರ್ಟಿಕಲ್. ಹಾ ಹಾ, ನೆನ್ಪಾಯ್ತಾ ಈಗ? ಹಾ, ನೆನ್ಪಾಯ್ತು ಸರ್. ಹೆಣ್ಗಳಿದ್ದೆ ಕಾರ್ಬಾರ ನಮ್ಮ ಗಂಡು ಇತ್ತಲ್ದ, ಅದನ್ ಬಹಳ ಖುಷಿ. ನಿಮ್ ಫ್ಯೂಚರ್ ಬ್ರೈಟ್ ಆಗಿರ್ಲಿ, ಹಂಗೆ ಒಳ್ಳೊಳ್ಳೆ ಸಾಧನೆ ಮಾಡ, ಹಿಂಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಅವಕಾಶ ಸಿಗ್ಲಿ, ಸತೀಶ್ ಅಂತ ಹೇಳಿ.
ನಿಮ್ ಪ್ರೋಗ್ರಾಮಿಗೆ ವೈಟ್ ಮಾಡ್ತಿದ್ರು ನಡಿಕಂತ ಮಾತಾಡೋಕೆ ವಿಶ್ ಮಾಡ್ರ ಹಂಗೆ ಅವ್ರು ಹೇಳಿದ್ರು ಒಂದು ಆರ್ಟಿಕಲ್ ಬಂದಿತ್ತಲ್ಲ ಅಂತ ಹೇಳಿದ್ರು ಈಗ ನೆನಪಾಯ್ತಾ ಯಾರು ಅಂತ ಹೇಳಿ ನೆನಪಾಯ್ತು. ಓಕೆ, ರೋಷನಿಗೆ ಈಗ ಸಹ ಈಗ ಸ್ಟಡೀಸ್ ವಿಚಾರಕ್ಕೆ ಬಂದ್ರೆ ಯಾವ ಸಬ್ಜೆಕ್ಟ್ ಫೇವ್ರೇಟ್ಸ್ ನಿಮಗೆ? ನನಗೆ ಸೋಷಿಯಲ್. ಹ್ಮ್, ಓಕೆ, ಸೋಷಿಯಲ್. ಸೋಷಿಯಲ್ ಎಂತ ಫೇವ್ರೇಟ್? ಅದು ಈಸಿ ಇರುತ್ತೆ ಅಲ್ಲ, ಕೆಲವರೆಲ್ಲ ಕನ್ನಡ ಈಸಿ ಅಂತಾರಪ್ಪ, ನೀನ್ ಸೋಷಿಯಲ್ ಈಸಿ ಅಂತ ಹೇಳ್ತಿದ್ದೆ. ಅದು ಕತೆ ಅಲ್ಲ, ಕತೆ ಓದು ಕತ್ ಅಂತ ಹೇಳಿ ಹಿಂದಿಂದ ಹಿಂದಿಂದಲ್ಲ ಸ್ಟೋರೀಸ್ ಅಲ್ಲ ನಮ್ಗೆ ಇತಿಹಾಸ ತಿಳ್ಕೊಳ್ಳಕ್ ಅಂತ ಹೇಳಿ. ಓಕೆ, ಮತ್ತೊಬ್ರು ಕಾಲರ್ ಹೇಳಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ, ನಮಸ್ತೆ. ಹಲೋ, ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ಪ್ರದೀಪ್ ಪುತ್ರನ್ ಅಂತ, ಕೋಟದಿಂದ. ಓಕೆ, ಪ್ರದೀಪ್ ಪುತ್ರನ್ ಕೋಟ. ಓಕೆ ಸರ್, ಇವತ್ತು ಕಾರ್ಯಕ್ರಮದಾಗ ರೋಷನ್ ಗಿಳಿಯರ್ ಇದ್ರ? ಹೌದು, ನಮ್ಮೂರ ಹುಡುಗ ಇದ್ದ, ಖುಷಿ ಆಯ್ತು. ಓಕೆ, ಎಂತ ಹೇಳ್ತೀರಿ ಅವ್ರ ಬಗ್ಗೆ? ಎಂತ ಹೇಳಕ್ಕಂತ ಅಂದ್ರೆ ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜನಕ್ಕೆ ಗೊತ್ತಾಗ್ತದ ವಿಷಯ. ಸೊ ರೋಷನ್ ಅನ್ನ ತುಂಬಾ ಚಿಕ್ಕಂದಿಂದ ನಾನ್ ನೋಡ್ದೆ ಅವನ. ಎಲ್ಲಾದ್ರು ಎಲ್ಲ ಟ್ಯಾಲೆಂಟ್ ಇದೆ, ಒಂದು ಆಕ್ಟಿಂಗ್ ಇರ್ಬೋದು, ಸೊ ಕರಾಟೆ, ಹಾಗೆ ಯಕ್ಷಗಾನದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇದ್ರು. ನೀವು ಆಗ ಹೇಳದಂಗೆ ಮದ್ಲೆ ಚಂಡೆ ಹೆಜ್ಜೆ ಪ್ರತಿಯೊಂದು ಮಾಡ್ತಾ ಇದ್ರ. ಒಂದು ಟ್ಯಾಲೆಂಟೆಡ್ ಹುಡುಗ, ನಮ್ಮೂರಿಂದ ಹೆಮ್ಮೆ ಅಂತ ಹೇಳ್ಬೋದು. ಸೊ ರೋಷನ್, ಹಾಯ್. ಹಾಯ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಸೊ ಇದೇ ರಂಗದಲ್ಲಿ ಇನ್ನಷ್ಟು ಹೆಸರು ಮಾಡುವಂಗಾಗ್ಲಿ. ನಮ್ಮ ಊರಿನ ಹೆಸರು ಜೊತೆಗೆ ಎಲ್ಲರ ಹೆಸರು, ಗುರುಗಳ ಹೆಸರು, ಪ್ರತಿಯೊಬ್ರು ಯಾರೆಲ್ಲ ಸಪೋರ್ಟ್ ಮಾಡಿರೋರೆಲ್ಲರ ಹೆಸರನ್ನ ಮೇಲ್ ತಪ್ಪಂತದಾಗ್ಲಿ. ದೈಜಿವರ್ಲ್ಡ್ ಅವರಿಗೆ ಧನ್ಯವಾದ, ತುಂಬಾ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳನ್ನ ತರ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೆ ಚೆನ್ನಾಗಿದೆ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಆಲ್ ದ ಬೆಸ್ಟ್ ರೋಷನ್. ಥ್ಯಾಂಕ್ ಯು ಸರ್. ಓಕೆ, ಪ್ರದೀಪ್ ಪುತ್ರನ್ ಕೋಟ ಫೋನ್ ಮಾಡಿ ಅವರು ನಿಮ್ಗೆ ವಿಶ್ ಮಾಡ್ರ. ಅವ್ರು ಹೇಳ್ರ, ನಾನು ಒಂದು ಯಾವ್ದು ಯಕ್ಷಗಾನ ಹೇಳ್ದೆ, ಮತ್ತೆ ಫಿಲ್ಮ್ ಅಲ್ಲೆಲ್ಲ ಆಕ್ಟ್ ಮಾಡಿರಂತೇಳಿ, ಮತ್ತೆ ಕರಾಟೆ ಬಗ್ಗೆನೂ ಅವ್ರು ಹೇಳ್ರು. ಕರಾಟೆ ಕಲಿತಿದ್ರೆ ಈಗ ಎಂತ ಕಲಿತಿದ್ದೆ? ಕಲಿತಿದ್ದೆ. ಎಷ್ಟು ವರ್ಷದಿಂದ ಅದು? ಅದ 2 ವರ್ಷ ಆಯ್ತು. 2 ವರ್ಷದಿಂದ. ಅದ್ರಲ್ಲೂ ಇಂಟ್ರೆಸ್ಟ್ ಇತ್ತ ಕರಾಟೆ ಅಂತೇಳಿ ಹೇಳ್ರೆ? ಹೆಂಗ್ ಟೈಮ್ ಎಲ್ಲ ಮ್ಯಾನೇಜ್ ಮಾಡ್ತೀವಿ, ಯಕ್ಷಗಾನ, ಕರಾಟೆ, ಸ್ಟಡೀಸ್ ಮೂರನ್ನು? ಕರಾಟೆ ಕ್ಲಾಸ್ ಸೋಮವಾರ ಗುರುವಾರ ಬೆಳಗ್ಗೆ 6:30 ಇಂದ 7:30 ತನಕ ಇರುತ್ತೆ. ಶನಿವಾರ ಸಾಯಂಕಾಲ ಇರುತ್ತೆ. ಹಂಗಾಗಿ ಮ್ಯಾನೇಜ್ ಮಾಡಬೇಕಂತ. ಲಾಕ್ಡೌನ್ ಟೈಮ್ ಆಗಲ್ಲ ಅಂತ ಬೇರೆ ಕ್ಲಾಸ್ ಎಲ್ಲ ಇರ್ತೀತಾ ನಿಮ್ಗೆ? ಲಾಕ್ಡೌನ್ ಟೈಮ್ ಅಲ್ಲ ಕರಾಟೆ ಕ್ಲಾಸ್ ಒಂದೇ ಇದ್ದದ್ದು, ಮತ್ತೆ ಬೇರೆ ಯಾವ ಕ್ಲಾಸ್ ಇರಲಿಲ್ಲ. ಈಗ ಯಕ್ಷಗಾನ ಈಗ ಸ್ಟಾರ್ಟ್ ಆಗ್ತಲ್ಲ, ಇನ್ನ ಯಕ್ಷಗಾನ ಸ್ಟಾರ್ಟ್ ಆದ್ಮೇಲೆ ಎಲ್ಲಿ ಯಕ್ಷಗಾನ ಐತೆ ಅಂತ ಹೇಳ್ರ ಹೋತಿಯ ನೀನ ಕಾಮ್ಕೆ? ಯಕ್ಷಗಾನ ಈಗ ಅಂದ್ರೆ ಊರ್ ಪಕ್ಕದಲ್ಲೆಲ್ಲ ಇರುತ್ತೆ, ಯಕ್ಷಗಾನ ಇರುತ್ತೆ ಅಂತ ಹೇಳಿ ಇಂಟ್ರೆಸ್ಟ್ ಜಾಸ್ತಿ ಅಲ್ಲ ಯಾರು ಅಂದ್ರೆ ಮನೆಯವ್ರ ಜೊತೆಗೆಲ್ಲ ಹಬ್ದಲ್ಲ ಇರುತ್ತೆ. ಕರ್ಕೊಂಡಾದ್ರೆ ಹೋತ. ಹೌದೇ. ಓಕೆ, ಫಸ್ಟ್ ನಿನಗೆ ಯಕ್ಷಗಾನ ವೇಷ ಆಗಿದೆಯಲ್ಲ, ಅದರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಷ್ಟೊತ್ತಿಗೆ ಒಂಥರ ಹೆದರಿಕೆ ಆತಿತ್ತು ಫಸ್ಟ್ ಅಂತ ಹೇಳಿ. ಅಲ್ಲ, ರಂಗಸ್ಥಳಕ್ಕೆ ಹೋಗ್ಕೊಂಡು ಎಂತ ಮಾಡುದು, ಎಂತ ಮಾತಾಡುದು, ಡೈಲಾಗ್ ಎಲ್ಲಿ ನೆನಪತ್ತು ಅಂತ ಹೆದರಿಕೆ ಇರ್ತಿತ್ತು. ನಂದು ಫಸ್ಟ್ ವೇಷದಲ್ಲ ಅದ ಒಬ್ಬ ಇದ ಸ್ತ್ರೀ ವೇಷ ಮಾಡ್ಕಿತ್ತ, ಅವ ಮಾರ್ಕ್ನ ಮಾಡುದಿಲ್ಲ ಅಂದೇಳಿ, ಅದಕ್ಕೆ ಡೈಲಾಗ್ ಅಲ್ಲಿ ಎಲ್ಲ ಮಿಕ್ಸ್ ಆಯ್ತು, ಅದರಿಂದ ನಂಗೆ ಒಂಥರ ನರ್ವಸ್ ಆಯ್ತು. ಫಸ್ಟ್ ಇದ್ರಲ್ಲೇ? ಓಕೆ, ಅವ್ರು ಮಾಡುದಿಲ್ಲ ಅಂತ ಹೇಳಿ ಯಾರ ಮೇಲೆ ಹಿಂಗಂದ. ಮತ್ತೆ ಯಾವ್ದೆಲ್ಲ ಪಾರ್ಟ್ ಮಾಡಿದೆ ನೀನು ಸುಧನ್ವ ಬಿಟ್ಟು? ಮತ್ತೆ ಪುಷ್ಕಳ, ಮತ್ತೆ ಕಾರ್ತವೀರ್ಯ ಅರ್ಜುನ. ಪುಷ್ಕಳ 2 ಸಲ ಮಾಡಿದೆ, ಮತ್ತೆ ಸುಮಾರು ಮಾಡಿದೆ ನೆನಪಿಲ್ಲ ಈಗ ಪಟ್ಟ ಕೇಳಿದ್ರು ಕೂಡಲೇ ಹೇಳೋಕೆ ನೆನಪಾಗ್ತಿಲ್ಲ. ಓಕೆ, ಹಂಗೆ ಈಗ ನೀನು ಒಂದು ಗಿರ್ಮಿಟ್ ಫಿಲ್ಮ್ ಹಾಗೆ ಮತ್ತೆ ಅಕ್ರೂಟ್ ಒಂದು ಮೂವಿಯಲ್ಲೂ ನೀನು ಆ್ಯಕ್ಟ್ ಮಾಡಿದೆಯಲ್ಲ, ಮೂವಿಯಲ್ಲೂ ನಿಂಗೆ ಇಂಟ್ರೆಸ್ಟ್ ಇತ್ತ ನಿಂಗೆ ಮಾಡ್ಕಂತೇಳಿ? ಫಸ್ಟ್ ಮೂವಿಯಲ್ಲಿ ಅಷ್ಟೇ ಇರಲ್ಲ, ಮತ್ತೆ ಅದು ಮಾಡಿ ಆದ್ಮೇಲೆ ಮತ್ತೆ ಇಂಟ್ರೆಸ್ಟ್. ಹೆಂಗೆ ಸೆಲೆಕ್ಟ್ ಆದ ಹೆಂಗೆ ಮೂವಿಗೆ? ಫಸ್ಟ್ ನಾನು ಗಿರ್ಮಿಟ್ ಮೂವಿ ಮಾಡಿದ್ದೆ ಅಲ್ಲ, ಪಾನಿಪುರಿ ಅಂಗಡಿ ಅವನೇ. ಹ್ಞೂ, ಅಲ್ಲಿ ನಾನು ಆಡಿಷನ್ ಕೊಟ್ಟಿದ್ದೆ. ಹ್ಞೂ, ಕಡೆಗೆ ಅಲ್ಲ ನನ್ನ ಕರೆದ್ರ. ಹ್ಞೂ, ನಾನು ಮಾಡಿದೆ ಅದ್ಲಿ, ಅಲ್ಲಿಂದ ನನಗೆ ಮತ್ತೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು. ಫಿಲ್ಮ್ ಅಲ್ಲ ಇಂಟ್ರೆಸ್ಟ್ ಬಂತು. ಹಾಗೆ ಮನೆಯವರೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ, ಅಮ್ಮ ಹೆಂಗ್ ಸಪೋರ್ಟ್ ಮಾಡ್ತಾರೆ ನಿಂಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮ. ಹೌದಾ? ಹಾ. ಓಕೆ, ಎಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಕರ್ಕೊಂಡು ಹೋಗ್ತಾರೆ? ಹಾ, ಕರ್ಕೊಂಡು ಹೋಗ್ತಾರೆ. ಎಲ್ಲೇ ಪ್ರೋಗ್ರಾಮ್ಸ್ ಇದ್ರೆ? ಹಂಗೆ ಶಾಲೆಯಲ್ಲೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರೆ ನಿಂಗೆ ಪ್ರೋಗ್ರಾಮ್ಸಿಗೆ? ಶಾಲೆಯಲ್ಲೆಲ್ಲ ಫ್ರೆಂಡ್ಸ್ ಎಂತಾರು ಲೈವ್ ಆ ತರದ್ದೆಲ್ಲ ಪ್ರೋಗ್ರಾಮ್ ಇದ್ರೆ ಅವರೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರೆ, ಭಾರಿ ಖುಷಿ ಆಗ್ತದೆ. ಹಾ,
ಓಕೆ, ಹಂಗೆ ನಿನ್ನ ಈಗ ಯಕ್ಷಗಾನ ಎಲ್ಲ ಕಂಡ ಈಗ ನಿನ್ನ ಫ್ರೆಂಡ್ಸ್ ಎಲ್ಲ ಎಂತ ಹೇಳ್ತಾರೆ ನಿಂಗೆ? ಫ್ರೆಂಡ್ಸ್ ಎಲ್ಲ ಒಂಥರ ನಂಗೆ ಶಬಾಷ್ ಮಾಡುದು, ಆ ತರ ಶಬಾಷ್ ಮಾಡುದು ಖುಷಿ ಆಯ್ತು. ಅಷ್ಟೊತ್ತಿಗೆ ಖುಷಿ ಆಯ್ತು. ಅವರೆಲ್ಲ ಯಕ್ಷಗಾನ ಎಲ್ಲ ಕೆಲವರೆಲ್ಲ ಕಲ್ತಿ ಎಬ್ದಿಲ್ಲಲ್ಲ, ಆ ತರ ಅವ್ರಿಗೆಲ್ಲ ನೀ ಹೇಳಿಕೊಡ್ತೀಯಾ? ಹೇಳಿಕೊಡೋದಿಲ್ಲ. ಈಗ ಯಾವ್ದಾದ್ರು ಒಂದು ಈಗ ನೀ ಯಕ್ಷಗಾನ ಮಾಡೋದಿದ್ದ ಕೆಲವು ಸ್ಟೋರಿ ಇರುತ್ತಲ್ಲ, ಈಗ ನಿನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿರೋದಿಲ್ಲ, ಅವರಿಗೆಲ್ಲ ಫ್ರೀ ಟೈಮಲ್ಲೆಲ್ಲ ಹೇಳಿಕೊಡ್ತೀಯಾ? ಅವರಿಗೆಲ್ಲ ಬರು ಕಲೆ ಇರುತ್ತ, ಅವರೆಲ್ಲ ಅದರಲ್ಲೇ ಇರ್ತಾರೆ. ಮತ್ತೆ ಯಕ್ಷಗಾನಕ್ಕೆ ಕೇಮಕಲ ಬತ್ತಿಲ್ಲ, ಕೇಮಕಲ ಬತ್ತಿಲ್ಲ. ಓಕೆ, ಈಗ ಮೂವಿ ಫೀಲ್ಡಿಗೆ ಬಂದರೆ ನಿನ್ನ ಫೇವ್ರೇಟ್ ಆ್ಯಕ್ಟರ್ ಯಾರು? ಫೇವ್ರೇಟ್ ಆ್ಯಕ್ಟರ್ ವಿಷ್ಣುವರ್ಧನ್. ವಿಷ್ಣುವರ್ಧನ್ ಸರ್, ಎಂದಕ್ಕೆ? ಅವರದ್ದು ಸುಮಾರು ಫಿಲ್ಮ್ ಎಲ್ಲ ನಾನು ಜಾಸ್ತಿ ಅವರದ್ದೇ ಕಂಡದ್ದೆ ಫಿಲ್ಮ್. ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ತುಂಬ ಖುಷಿ. ಈಗ ಈ ಯಕ್ಷಗಾನಕ್ಕೂ ಮತ್ತು ಮೂವಿಗೂ ಅಂದರೆ ಎಂಥ ಡಿಫರೆನ್ಸ್ ಇರುತ್ತೆ? ಯಕ್ಷಗಾನದಲ್ಲಿ ಶುದ್ಧ ಕನ್ನಡ, ಇದರಲ್ಲ ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಿಕ್ಸ್. ಮತ್ತು ಇದು ಪೌರಾಣಿಕ ಪ್ರಸಂಗ ಎಲ್ಲ ಇರುತ್ತೆ. ಇದರಲ್ಲ ಯಕ್ಷಗಾನದಲ್ಲಿ ವೇಷ ಇರುತ್ತೆ, ಅದರಲ್ಲ ಬರೀ ಮೇಕಪ್ ಮತ್ತೆ ಇದು ಅಷ್ಟೇ. ಯಾವ್ದು ಇಷ್ಟ ಜಾಸ್ತಿ ನಿಮಗೆ? ನಂಗೆ ಜಾಸ್ತಿ ಯಕ್ಷಗಾನನೇ ಇಷ್ಟ. ಯಕ್ಷಗಾನನೇ ಇಷ್ಟ. ಓಕೆ, ಯಕ್ಷಗಾನದಲ್ಲಿ ಎಂತ ಅಚೀವ್ಮೆಂಟ್ ಮಾಡ್ಕೊಂಡ್ರಿ ಅನ್ಸ್ಕೊಂಡಿದ್ದೀನಿ? ಓಕೆ, ಚಂಡೆ ಮತ್ತೆ ಮದ್ದಳೆ ನಿಮಗೆ ಯಾರ ಹತ್ರ ಕಲಿತಿದ್ದ? ನೀನೇ ಸ್ವತಃ ಕಲ್ತದ್ದ? ನಾನು ಮೊದಲು ರಾಮಕೃಷ್ಣ ಭಟ್ ಅಂದಳಿ ಇದ್ರ ಅವ್ರ ಹತ್ರ ಕಲ್ತದ್ದ. ಈಗ ಮಾಧವ್ ಅಂದಳಿ ಅವ್ರ ಹತ್ರ ಕಲ್ತಿದ್ದೆ. ಓಕೆ, ಮಾಧವ ಅಂತೇಳಿ ಅವ್ರ ಹತ್ರ ಕಲ್ತಿದ್ದೆ. ಅದು ಪ್ರೋಗ್ರಾಮ್ ಚಂಡೆದು ಅಂತ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಚಂಡೆದು ಒಂದು ಪ್ರೋಗ್ರಾಮ್ ಮಾಡಿದೆ. ಹಾಂ, ಎಲ್ಲಿ ಮಾಡಿದ್ದು? ಸಾಲಿಗ್ರಾಮ. ಸಾಲಿಗ್ರಾಮದಲ್ಲ. ಇದು ಮದ್ದಳೆ ಮೊದಲೇ ಎಲ್ಲೂ ಮಾಡಲಿಲ್ಲ, ಅದು ಇನ್ನೂ ಕಲಿತಾ ಇದ್ದೆ. ಹಾಂ, ಓಕೆ. ಈ ಕರಾಟೆ ಈಗ ಅದ್ರ ಸಹ ಇದು ಕಾಂಪಿಟೇಷನ್ಗೆಲ್ಲ ಹೋಗಿದೆ? ಕಾಂಪಿಟೇಷನ್ಗೆ ಹೋಗಿದೆ. ಅಲ್ಲ, ಸಿಲ್ವರ್ ಮೆಡಲ್ ಸಿಕ್ಕಿತ್ತು ಕರಾಟೆ ಎಲ್ಲ. ಓಕೆ, ಎಲ್ಲ ಅದು ಕಾಂಪಿಟೇಷನ್ ಇದ್ದಿತ್ತು? ಉಡುಪಿ. ಉಡುಪಿ ಅಲ್ಲ. ಓಕೆ, ಹಾಗೆ ನಿನ್ನೊಟ್ಟಿಗೆ ಮಾತಾಡೋಕೆ ಒಬ್ರು ಕಾಲರ್ ರೆಡಿ ಇದ್ರು, ಅವ್ರ ಹತ್ರ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಸಾಲಿಗ್ರಾಮದಿಂದ. ಓಕೆ, ರೋಷನ್ ಗಿಳಿಯಾರ್ ಇದ್ರು ಕಾರ್ಯಕ್ರಮದಂಗೆ ಮಾತಾಡಿ. ನಮಸ್ತೆ. ನಮಸ್ತೆ. ಹಲೋ. ಹಲೋ, ಹಾ ಹೇಳಿ. ಅವರಿಗೆ ಯಾವ ಕಾರ್ಯಕ್ರಮ ಅಂತ ಹೇಳಿ ನೆನಪ ಇಲ್ಲ? ಅವರಿಗೆ ಸಂಗೀತ ಸಿಂಚನ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಮಾಡಿದ್ರು. ಚಂದ್ರಕಾಂತ್ ಸರ್? ಗೊತ್ತಾಯ್ತು. ಒಳ್ಳೆ ಹುಡುಗ ಮೇಡಮ್, ಮಲ್ಟಿ ಟ್ಯಾಲೆಂಟೆಡ್, ಪ್ರತಿಯೊಂದರಲ್ಲೂ ಪ್ರತಿಭೆ ಇದೆ. ಮುಂದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಸೆಲೆಬ್ರಿಟಿ ಆಗಿ ಬೆಳೀತಾರನ್ನೋ ಒಂದು ಇದಿದೆ ನಮ್ಗೆ. ಮುಂದೆ ಒಂದು ಸೆಲೆಬ್ರಿಟಿ ಜೀವನ ಮಾಡ್ತಾರನ್ನೋ ಒಂದು ಭರವಸೆ ಇದೆ. ಈಗಲೇ ಹಾರೈಸ್ತಾ ಶುಭ ಹಾರೈಸ್ತಿದ್ರಿ ನೀವು? ಇವರು ಚಂದ್ರಕಾಂತ್ ಕಾರ್ಕಡ ಅಂತ ಹೇಳಿ. ಓಕೆ, ಅವ್ರು ಹೇಳ್ತಿದ್ರು ಮುಂದೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆತ ರೋಷನ್ ಗಿಳಿಯಾರಲ್ಲಿ ಫುಲ್ ಫೇಮಸ್ ಆತರ ಅಂತೇಳಿ ಹೇಳ್ತಾ ಇದ್ರು. ಖಂಡಿತ ಆತೀಯಾ? ಓಕೆ, ನಿನ್ ಡ್ರೀಮ್ ಎಂತ? ನಿಂದ ಯಾವ್ದ್ರಲ್ಲೂ ಮುಂದೆ ಹೋಯ್ಕಂತೇಳಿ ಆಸೆ ಇತ್ತು? ಎಲ್ಲದ್ರಲ್ಲೂ ಮುಂದೆ. ಎಲ್ಲ ಕ್ಷೇತ್ರದಂಗೆ ಕಷ್ಟ ಆತಿಲ್ಯಾ ನಿಂಗೆ? ಎಲ್ಲ ಯಾವುದೋ ಒಂದು ಕ್ಷೇತ್ರ ಅಂತೇಳಿ ಹೇಳ್ರಿ ಈಗ. ಓಕೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಕೊಡುತ್ತಾ. ಅದಕ್ಕೆ ನಾನು ತುಂಬ ಈಗ ಯಕ್ಷಗಾನ ಹೇಳ್ತಾ ಇದ್ದೆ, ಫಿಲ್ಮ್, ಕರಾಟೆ, ಅದನ್ನೆಲ್ಲ ನೀ ಹೆಂಗೆ ಮ್ಯಾನೇಜ್ ಮಾಡ್ತೆ ಮುಂದೆ? ಮ್ಯಾನೇಜ್ ಮತ್ತೆ ಹಂಗೆ ಮತ್ತೆ ಸ್ಟಡಿ ಇತ್ತು, ಸ್ಟಡೀಸ್ ಕಷ್ಟ ಆಗ್ತಿಲ್ಲ? ಕಷ್ಟ ಆಗ್ತಿಲ್ಲ ಅನ್ಸತ್ತೆ. ಮನಸ್ಸು ಮಾಡಿ ಇದು ಮಾಡಿ. ಖಂಡಿತ ಹೌದು, ಮನಸ್ಸು ಮನಸ್ಸಿದ್ರೆ ಮಾರ್ಗ. ಮನ್ಸು ಮಾಡಿ ಎಂತ ನಾವು ಕಲ್ತ್ರೆ ಅದು ನಾವು ಅಚೀವ್ಮೆಂಟ್ ಮಾಡೋಕಾಗ್ತಂತೇಳಿ ಹೇಳಕ್ಕೆ. ಹಂಗೆ ಸ್ವಲ್ಪ ನಂಗೆ ಈಗ ಮಾತಾಡೋತಿಗೆ ಎಂತ ಅನ್ಸ್ತಂದ್ರೆ ರೋಷನ್ ಸ್ವಲ್ಪ ಸೈಲೆಂಟ್ ಸ್ಟೂಡೆಂಟ್ ಅಂತೇಳಿ ಅನ್ಸ್ತಪ್ಪ ಕ್ಲಾಸ್ಗೆ. ಅಂದರೆ ನನಗೆ ಹೇಳಿದ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದಲ್ಲ, ಹಂಗೆ ಕ್ಲಾಸಲ್ಲೂ ಸ್ವಲ್ಪ ಸೈಲೆಂಟ್ ಏನೋ ಅಂದರೆ ಜಾಸ್ತಿ ಮಾತಾಡೋದಿಲ್ಲ, ಟೀಚರ್ ಹತ್ರ ಎಲ್ಲ ಬಯಸ್ಕಂತಿಲ್ಲ ಅಂದಲ್ಲಿ ನಾನು ಅಂದ್ಕೊಂಡಿದ್ದೆ ಈಗ. ಹೌದಾ? ಖಂಡಿತ. ಓಕೆ, ಅಂದರೆ ನಿನ್ನ ಎಷ್ಟು ಕೆಲಸ ಆಯಿತು ಅಷ್ಟೇ, ಅಂದರೆ ಎಷ್ಟು ಟೀಚರ್ ಎಂಥ ವರ್ಕ್ ಹೋಮ್ವರ್ಕ್ ಕೊಡ್ತಾರೆ, ಎಂಥ ವರ್ಕ್ ಕೊಡ್ತಾರೆ ಅದನ್ನು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರ್ತೆ. ಫ್ರೆಂಡ್ಸ್ ಒಟ್ಟಿಗೆಲ್ಲ ಮಾತಾಡೋದಿಲ್ಲ? ಮಾತಾಡ್ತೆ, ಫ್ರೀ ಇದ್ದಲ್ಲ.
ಫ್ರೀ ಇದ್ದಲ್ಲ ಮಾತಾಡ್ತೆ. ಮತ್ತೆ ಕಾಲೇಜಲ್ಲ ಸಾರಿ ಸ್ಕೂಲಲ್ಲೆಲ್ಲ ಈಗ ಕಾಂಪಿಟೇಷನ್ ಎಲ್ಲ ಇರ್ತದಲ್ಲ, ಇದು ಯಾವ್ದು ಪ್ರತಿಭಾ ಕಾರಂಜಿ ಇರುತ್ತೆ ಮತ್ತೆ ಸ್ಕೂಲ್ ಡೇ ಇರುತ್ತೆ, ಅದಕ್ಕೆಲ್ಲ ನೀನು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತೀಯ, ಯಕ್ಷಗಾನ ಮತ್ತೆ ಬೇರೆ ಅಂತದಾರು? ಅದು ಯಕ್ಷಗಾನ ಇಲ್ಲ ಅದರಲ್ಲಿ, ಮತ್ತೆ ಬೇರೆ ಇದಕ್ಕೆಲ್ಲ ಹೋಯ್ದೆ, ಬೇರೆ ಇದಕ್ಕೆಲ್ಲ ಬೇರೆ ಪ್ರೋಗ್ರಾಮ್ ಸಿಗಲ್ಲ. ಓಕೆ, ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ನಿನಗೆ ಮತ್ತೆ ಮುಕ್ಕು, ನಿನ್ನ ಅಮ್ಮನಿಗೆ ಎಷ್ಟು ಖುಷಿ ಆಯ್ತು ಮೇಡಮ್? ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅದೇ ಅವ್ರು ಇವತ್ತು ನಿಮ್ ನೀನ್ ಹೇಳದೆ ಈಗ ಅಂದ್ರೆ ನಮ್ಮ ಜೊತೆ ಅವ್ರ ಪಪ್ಪ ಕೈಲಿ ಅವ್ರು ಕೆಲ್ಸಕ್ಕೆ ಹೋಗಿರಂತಲ್ಲಿ ಹೇಳ್ದೆ. ಓಕೆ, ಅವ್ರು ಎಲ್ಲಿ ಕೆಲಸ ಮಾಡ್ತಿದ್ರು? ಸಾಲಿಗ್ರಾಮ ಬ್ಯಾಂಕ್. ಬ್ಯಾಂಕ್ ಅಲ್ಲ? ಓಕೆ, ಅವ್ರು ಇವತ್ತು ರಜೆ ಇಲ್ಲ ಹಂಗೆ ನಿನ್ ಮೊಟ್ಟಿ ಪಪ್ಪು ಕೈಲ ಕಾರ್ಯಕ್ರಮಕ್ಕೆ, ಇಲ್ಲಾಂದ್ರೆ ಬತ್ತಿದ್ರು. ಬತ್ತಿದ್ರು. ಓಕೆ, ಹಂಗೆ ಈಗ ನೀನ್ ಫಿಲ್ಮ್ ಎಲ್ಲ ಮಾಡ್ತೀಯಲ್ಲ, ಫಿಲ್ಮ್ ಅಲ್ಲೆಲ್ಲ ಕೆಲವು ಸಲ ಅಂದ್ರೆ ತುಂಬಾ ರಿಟೇಕ್ಸ್ ಎಲ್ಲ ಇರುತ್ತಲ್ಲ, ಒಂದೊಂದು ಏನೋ ಒಂದು ಸೀನಿಗೆ ಎಷ್ಟು ಟೇಕ್ಸ್ ಎಲ್ಲ ತಗೊಂತೆ ನೀನು? ಮೊನ್ನೆ ಒಂದು ಶೂಟಿಂಗ್ ಆಗಿದ್ದಿತ್ತು, ಅದ್ರಲ್ಲಿ 5 ಟೇಕ್ ಆಯ್ತು. ಅದೊಂದು ಮತ್ತೆ ಯಾವ ಫಿಲ್ಮ್ ಯಾವ್ದ್ರಲ್ಲಿ? ಅಬ್ರಕಡಬ್ರ ಮೊನ್ನೆ ಶೂಟಿಂಗ್ ಆದಷ್ಟೇ. ಅಷ್ಟೇ? ಓಕೆ, ಈಗ ಮುಗಿತಾ ಶೂಟಿಂಗ್ ಅಲ್ಲ? ಶೂಟಿಂಗ್ ಮುಗಿಲ್ಲ ಅನ್ಸುತ್ತೆ, ಕರೆಕ್ಟ್ ಗೊತ್ತಿಲ್ಲ ನನಗೆ. ಹೌದಾ? ಓಕೆ, ಅಮ್ಮ ಹೇಳ್ತಾರ ಅಂದ್ರೆ ಮೂವಿ ಅಲ್ಲ ಆಕ್ಟ್ ಮಾಡು ಅಂತ ಹೇಳಿ ಹೇಳ್ತಾರ ನಿಮಗೆ? ಮೂವಿ ಯಾವ್ದಾದ್ರು ಇದ್ರೆ ಎಲ್ಲ ಫೋನ್ ಮಾಡ್ತಾರ, ಅಮ್ಮ ಮಾತಾಡ್ತಾಳೆ, ಕಡೆಗೆ ಅವ್ರ ಬಾ ಅಂತ ಹೇಳಿದ್ರೆ ಅಮ್ಮ ಕಳಿಸಿ ಕೊಡ್ತಾರೆ. ಬಾ ಅಂತ ಹೇಳಿ ಕಳಿಸಿ ಹೇಳ್ಕೊಳ್ಳಿ. ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇತ್ತ ರೋಷನಿಗೆ? ಶಾರ್ಟ್ ಪುಟ್. ಶಾರ್ಟ್ ಪುಟ್ಟಾ? ಶಾರ್ಟ್ ಪುಟ್ ಅಂದ್ರೆ ಇಷ್ಟ? ಆಡ್ತಾ ಇರ್ತೇ? ಇದು ಕಾಂಪಿಟೇಷನ್ ಎಲ್ಲ ಹೋಗ್ತಿರ್ತೆ? ಕಾಂಪಿಟೇಷನ್ ಅಲ್ಲಿ ಒಂದ್ಸಲಿ 3rd ಪ್ಲೇಸ್ ಬಂದಿತ್ತು. ಹೌದಾ? ಓಕೆ, ಈಗ ಮತ್ತೆ ಪುನಃ ಅಂದ್ರೆ ಈಗ ಶಾಲೆಗೆ ಹೋಗ್ತಿದ್ಯಲ್ಲ, ಈಗ ನೀನು ಸೋಷಿಯಲ್ ಅಂತೇಳಿ ಹೇಳಿದ್ರೆ ಇಷ್ಟ ಅಂತೇಳಿ ಹೇಳಿದೆ, ಏನೋ ಮುಂದೆ ಒಂದು ಟೀಚರ್ ಆಯ್ಕು ಅಂತ ಏನ ಆಸೆ ಇಲ್ಲ? ಲೆಕ್ಚರ್. ಲೆಕ್ಚರರ್? ಓಕೆ, ಯಾವ್ದ್ರ ಇದ್ರಲ್ಲೇ ಮಾಡ್ಕಂತೇಳಿ. ಸೋಷಿಯಲ್ ಅಂದ್ರೆ ಭಾರಿ ಇಷ್ಟ? ಸೋಷಿಯಲ್ ಅಂದ್ರೆ ಇಷ್ಟ. ಓಕೆ, ನಿಮ್ಗೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಈಗ ಎಂತದ್ರು ಈಗ ಪ್ರೋಗ್ರಾಮ್ ಬಂತಮ್ಮ, ಈಗ ಯಕ್ಷಗಾನದ ಏನಾದ್ರು ಪ್ರೋಗ್ರಾಮ್ ಬಂದ್ರೆ ಮತ್ತೆ ಎಕ್ಸಾಮ್ ಇರುತ್ತೆ, ನಿನ್ನ ಅಷ್ಟು ದಿನ ನೀನ್ ಹೆಂಗ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕಂತೆ ಅಂತೇಳಿ? ಎಕ್ಸಾಮ್ ಎಲ್ಲ ಇದ್ರೆ ಜಾಸ್ತಿ ಅಂದ್ರೆ ಸುಮಾರು ಮಕ್ಕಳಿಗೆ ಎಕ್ಸಾಮ್ ಇದ್ರೆ ಅವ್ರ ಯಕ್ಷಗಾನ ಮಾಡುದಿಲ್ಲ. ಹಂಗೆ ನಂಗೆ ಎಕ್ಸಾಮ್ ಇದ್ದು ಪ್ರೋಗ್ರಾಮ್ ಎಲ್ಲ ಇದ್ರೆ ನಾ ಹೋತಿಲ್ಲ. ಎಕ್ಸಾಮ್ ಎಲ್ಲ ಇದ್ದು ಎಷ್ಟೋ ನನಗೆ ಗೊತ್ತಿಲ್ಲ ಇವನ ಅಂದ್ರೆ ಟ್ಯಾಲೆಂಟ್ ಬಗ್ಗೆ, ಎಷ್ಟು ಒಳ್ಳೆಯ ಪ್ರತಿಭೆ ಅಂತ ಹೇಳಿ. ಹಾಗೆ ಇವತ್ತಿನ ನಾವು ಕಾರ್ಯಕ್ರಮಕ್ಕೆ ಇವ್ರನ್ನ ನಾವು ಕರೆಸಿತ್ತಂದ್ರೆ ಇವರ ಪ್ರತಿಭೆ ಅಂದ್ರೆ ಅವ್ರ ಟ್ಯಾಲೆಂಟ್ ನಮ್ಮ ಎಲ್ರಿಗೂ ಗೊತ್ತಾಯ್ಕಂದ್ರೆ ನಮ್ಮ ಕುಂದಾಪುರದಲ್ಲಿ ಇಂಥ ಒಬ್ಬ ಟ್ಯಾಲೆಂಟ್ ಇದ್ದ, ಮುಂದೆ ಒಂದು ದೊಡ್ಡ ವ್ಯಕ್ತಿಯಾಗಿ ವ್ಯಕ್ತಿ ಆಗ್ತಾ ಅಂತ ಅಂದ್ರೆ ಎನ್ಸ್ಕಂತ್ಕ. ಹಾಗೆ ಇವರೊಟ್ಟಿಗೆ ನಾನು ಮಾತುಕತೆ ಮುಂದುವರಿಸ್ತೆ, ಆದ್ರೆ ಅದಕ್ಕೆ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡ್ಕೊಂಡು ನಿನ್ನೊಟ್ಟಿಗೆ ಮಾತಾಡ್ತೇನೆ ನಾನು. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ವನಿತಾ ಅಂತ, ವನಿತಾ ಚೆನ್ನಗಿರಿ ಅಂತ. ಹಾ ಹಾ, ವನಿತಾ. ಪ್ರತಿಭೆ. ಹಲೋ ಹಲೋ. ಹಾ ಹೇಳಿ. ಹಾ, ರೋಷನ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತ ಮಾತಾಡಿ. ಹಲೋ ರೋಷನ್, ಹೇಗಿದ್ದೀರಾ? ಚೆನ್ನಾಗಿದ್ದೆ. ಕಾಫಿ ಆಯ್ತಾ? ಹಾ, ಕಾಫಿ. ನಿಮ್ಮ ಆಕ್ಟಿಂಗ್ ಅಕ್ಕ ಫಿಲಂ ಮೂವಿ ಸೂಪರ್ ಆಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಅಕ್ಕ. ನನ್ನ ಯಾರು ಗೊತ್ತಾಯ್ತಾ? ಹಾ ಗೊತ್ತಾಯ್ತು, ವನಿತಾ ಅಂತ. ಹಾ ವನಿತಾ ಅಕ್ಕ. ಹಾ, ಈಗ ನೀ ಇನ್ನೂ ಹೆಚ್ಚು ಅವಕಾಶ ನಿಮಗೆ ಸಿಗ್ಲಿ. ಓಕೆ, ಆಯ್ತಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ಕಾಲ್ ಮಾಡೋದಕ್ಕೆ. ಥ್ಯಾಂಕ್ ಯು. ವನಿತಾ ಪರಿಚಯ ಇದ್ದಾರೆ ಅವರ? ಓಕೆ, ಇನ್ನೂ ಹೆಚ್ಚು ಹೆಚ್ಚು ಅಪಾರ್ಚುನಿಟಿ ಸಿಗ್ಲಿ ಅಂತ ಹೇಳ್ತಾ ಇದ್ರು. ಹಾಗೆ ನೀನು ಡ್ರಾಯಿಂಗು ಕಲಿತಿದ್ದೆ ಅಂತೇಳಿ ನಾನು ಕೇಳಿದೆ, ಯಾರ ಹತ್ರ ಡ್ರಾಯಿಂಗ್ ಕಲಿತಿದ್ದೆ? ಹಾಗೆ ಕರಾಟೆ ಯಾರ ಹತ್ರ ಕಲಿತಾ ಇದ್ದು? ನಾನು ಕರಾಟೆ ಮಂಜುನಾಥ್ ಗಿಳಿಯಾರ್ ಸರ್ ಅಂತೇಳಿ ಅವ್ರ ಹತ್ರ ಕಲಿತಿದ್ದೆ, ನಮ್ಮೂರವ್ರೆ. ಮತ್ತೆ ಡ್ರಾಯಿಂಗ್ ಗಿರೀಶ್ ಆಚಾರ್ಯ ಸರ್, ಅವರು ವಕ್ವಾಡಿ, ಅವ್ರ ಹತ್ರ ಡ್ರಾಯಿಂಗ್ ಕಲಿತಿದ್ದೆ. ಅವ್ರ ಹತ್ರ ಕಲಿತಾ ಇದ್ದೆ. ಈಗ ನಿಂಗೆ ಇನ್ನು ಮತ್ತೆ ಎಂತ ಕಲಿಕಂತೇಳಿ ಆಸೆ ಇತ್ತು ಮುಂದೆ? ಇಷ್ಟೆಲ್ಲ ಕಲಿತಿದ್ಯಲ್ಲ, ಈಗ ಇನ್ನು ಬೇರೆ ಎಂತದಾರು ಕಲಿಕಂತೇಳಿ ಆಸೆ ಇತ್ತ? ಇನ್ನ ಡ್ಯಾನ್ಸ್ ಮತ್ತೆ ಸಂಗೀತ. ಡ್ಯಾನ್ಸ್ ಸಂಗೀತ, ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಓಕೆ, ಅದು ನೀನು ಕ್ಲಾಸಿಗೆ ಹೋಗಿ ಕಲಿಕ ಅಲ್ಲ, ನೀನು ಹಾಗೆ ಕಲಿತೀಯ? ಕ್ಲಾಸಿಗೆ ಹೋಗಿ ಕಲಿಕ ಮುಗಿತ್ತು. ಹಂಗೆ ಕಲುಕೆ ಆತಿಲ್ಲ ಏನು ಡ್ಯಾನ್ಸ್. ಈಗ ಎಲ್ಲ ಹಾಗೆ ಮಾಡ್ತಾರೆ ಕೆಲವರೆಲ್ಲ, ಈಗ ಎಂತದ್ರು ಒಂದು ವಿಡಿಯೋನು ಅದನ್ನೆಲ್ಲ ಕಣ್ಕೊಂಡು ಹಿಂಗೆ ಪ್ರಾಕ್ಟೀಸ್ ಮಾತಾಡ್ತಾರೆ. ಹಂಗೆ ಈಗ ಇದು ಅಕ್ರೂಟ್ ಫಿಲ್ಮಲ್ಲಿ ನೀನು ಆ್ಯಕ್ಟ್ ಮಾಡಿದೆಯಲ್ಲ, ಅಕ್ರೂಟ್ ಅಂತೇಳಿ ಹೇಳಿದ್ರೆ ಗೊತ್ತಿತ್ತಲ್ಲ ನಾವು, ಇಷ್ಟನ ಅಕ್ರೂಟ್ ತಿಂಬಕ್ಕೆ?
ಅಕ್ರೂಟ್ ತಿಂಬಕ್ಕೆ ನಾನು ಅಕ್ರೂಟ್ ಪಿಕ್ಚರ್ ಆಪ್ ತನಕ ಅಕ್ರೂಟ್ ತಿಂದಿರಲ್ಲ. ಇನ್ನು ಅಕ್ರೂಟ್ ಪಿಕ್ಚರ್ ಆಪ್ ತನಕ ಅಕ್ರೂಟ್ ತಿನ್ನಲಿಲ್ಲ. ಅಕ್ರೂಟ್ ಪಿಕ್ಚರ್ ಆಪತಿ ಅದು ತಿಂಬು ಸೀನ್ ಎಲ್ಲ ಇದ್ದಿತ್ತಾ, ಅದ್ರಲ್ಲಿ ತಿಂಬತಿ ಅಕ್ರೂಟ್ ಹೆಂಗಿರುತ್ತೆ ಗೊತ್ತಾಯ್ತು. ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಐತಿ ಅಕ್ರೂಟ್ ಹೆಂಗಿರುತ್ತೆ ಅಂತ. ಓಕೆ, ಮೊದಲೆಲ್ಲ ಸಂಗೀಪತಿಗೆಲ್ಲ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿರುತ್ತಲ್ಲ ಹೋತಿಪತಿಗೆ ಗೂಡಂಗಡೆ, ಅದನ್ನ ಅಕ್ರೂಟ್ ಎಲ್ಲ ತಕೊಂಡ ಮಕ್ಕಳೆಲ್ಲ ಫ್ರೆಂಡ್ಸ್ ಎಲ್ಲ ಇರುತ್ತಲ್ಲ, ಹಂಗೆ ನಿಮ್ ಮೂವಿಲೂ ಹಂಗೆ ಅಲ್ಲ, ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಇರ್ತಾರ, ಸುಮಾರು ಜನ ಇರ್ತಾರ. ಓಕೆ, ಹಂಗೆ ತಿಂತ ಒಂದು ಶಾಲೆಗೆ ಹೋಗೋದು ಅದೆಲ್ಲ ಇರುತ್ತೆ. ನಿಂಗೆ ಆ ಶೂಟಿಂಗ್ ಅಂದ್ರೆ ಆ ಮೂವಿಲೆಲ್ಲ ಅಂದ್ರೆ ಆಕ್ಟ್ ಮಾಡ್ದಿಲ್ಲ, ನಿಂಗೆ ಒಂದು ಅದೇ ಫೀಲ್ ಬರ್ಲಿಲ್ಲ ಈಗ ಶಾಲೆಗೆ ಹೋದೆ ಫ್ರೆಂಡ್ಸ್ ಒಟ್ಟಿಗೆ ಶಾಲೆಗೆ ಹೋಗ್ತಿದ್ದೆ ಅಂತೇಳಿ? ಫೀಲ್ ಬಂದಿತ್ತು. ಫೀಲ್ ಬಂದಿತ್ತು. ಫುಲ್ ಫ್ರೆಂಡ್ಸ್ ಆರಿ ಹಂಗ ನೀವಲ್ಲ ಫ್ರೆಂಡ್ಸ್. ಏನಾದ್ರೂ ಫನಿ ಇನ್ಸಿಡೆಂಟ್ ಅಂತದರು ನಡೆದಿತ್ತ? ಅದ ಒಂದ್ ಸೀನ್ ಇತ್ತು, ಹುಣಸೆಕಾಯಿ ಮರ ಹುಣಸೆಕಾಯಿನ ಬೀಳಸ್ಕಂದಳಿ ಮರದಿಂದ, ಅದಕ್ಕೆ ಮಕ್ಕಳೇ ಮರಕ್ಕೆ ಕಲ್ ಕೊಟ್ಟದಿರುತ್ತ, ಮಕ್ಕಳಿಗೆ ಯಾರಿಗೂ ಕುಟ್ಟು ಕಾಯಿಲ್ಲ, ಅಷ್ಟೊತ್ತಿಗೆ ಕ್ಯಾಮರಾಮ್ಯಾನ್ ಸರ್ ಕರೆಕ್ಟ್ ಗುರಿ ಇಟ್ಟು ಹುಣಸೆಯನ್ನು ಬೀಳಸ್ರ ಅಷ್ಟೊತ್ತಿಗೆ. ಅದು ನಿಮ್ಗೆ ಆಯ್ಲಿಲ್ಲ ಕ್ಯಾಮರಾಮ್ಯಾನ್ ಅವರ ಕರೆಕ್ಟ್ ಗುರಿ ಹಿಡಿದು ಹುಣಸೆ ಹಣ್ಣ ಎಲ್ಲ ಇದು ಮಾಡ್ತಾರೆ. ಆ ಮೂವಿಲಿ ಹೆಚ್ಚು ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಅಂದ್ರೆ ಶಾಲೆಗೆ ಹೋಗ್ಬೋದಿಗೆಲ್ಲ ಎಂತದೆಲ್ಲ ಮಾಡ್ತಾರೆ ಅದೇ ಸ್ವಲ್ಪ ಜಾಸ್ತಿ ಇತ್ತಲ್ಲ. ನೀನ್ ರಿಯಲ್ ಈಗ ಲೈಫ್ ಅಲ್ಲಿ ಈಗ ಶಾಲೆಗೆ ಹೋಗ್ಬೋದಿಗೆಲ್ಲ ನೀನ್ ಅಷ್ಟೇ ಇದೆಲ್ಲ ಮಾಡ್ತೀಯಲ್ಲ, ಆ ಮೂವಿಯಲ್ಲಿ ಅಂದ್ರೆ ಈಗ ಮೂವಿಯಲ್ಲಿ ಸುಮಾರು ಅಂದ್ರೆ ಶಾಲೆಗೆ ಹೋಗೋದು, ಗೂಡಂಗಡಿ ಹೋಗೋದು, ತಿಂಡಿ ತಿಂಬುದು, ನೀನ್ ಹೇಳ್ದೆ ಮತ್ತೆ ಹುಣಸಿ ಮರಕ್ಕೆ ಕಲ್ ಕೊಟ್ಟದ್ ಅಂತ ಹೇಳಿ, ನೀನ್ ನಿಜ ಶಾಲೆಗೆ ಹೋಗೋದಿಗೆ ಹಿಂಗೆ ಮಾಡ್ತೀಯ ಮಕ್ಕಳೊಟ್ಟಿಗೆ ಸೇರ್ಕೊಂಡು? ಶಾಲೆಗೆ ಹೋಗೋದು ಹಿಂಗ್ ಮಾಡೋದಿಲ್ಲ, ಸೀದಾ ಶಾಲೆಗೆ ಹೋಗೋದು, ಪಾಠಕ್ಕೆ ಬಂದು ಮನೆಗೆ ಹೋಗೋದು ಅಷ್ಟೇ, ವ್ಯಾನ್ ಅಲ್ಲಿ ಹೋಗೋದಲ್ಲ. ಓಕೆ, ಇದೆಲ್ಲ ಎಂಜಾಯ್ ಮಾಡೋಕೆ ಸಿಕ್ಕೋದಿಲ್ಲ ಅಂತ ಹೇಳಿ ಸಿಕ್ಕೋದಿಲ್ಲ ಅಂದ್ರೆ ಆ ಮೂವಿಯಲ್ಲ ಸುಮಾರು ನಾಲ್ಕ ಅಂದ್ರೆ ಸುಮಾರು ಕಲ್ತೆ, ಎಂಜಾಯ್ನು ಮಾಡಿದೆ. ಓಕೆ, ಈಗ ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಈಗ ನಿನ್ ಮೂವಿ ಎಲ್ಲ ಕಂಡು ಲೈಕ್ ಆಯ್ತು, ಒಳ್ಳೆ ಆಕ್ಟ್ ಮಾಡಿದೆ ಅಂತ ಸುಮಾರು ಜನ ಹೇಳಿ. ಈಗ ಅಂತೂ ರೋಷನ್ ಮುಗ್ದಾಗ ನಗಿ ಬಂತ, ಆಗಲಿಂದ ನೀವು ಎಷ್ಟೊತ್ತಿನ ನಗಾಡ್ತಿದ್ದೆ ಎಷ್ಟೊತ್ತಿನ ನಗಾಡ್ತಿದ್ದಲ್ಲಿ ನಾನು ಕಾಯ್ತಾ ಇದ್ದೆ. ಸರಿ, ಭಾರಿ ಖುಷಿ ಆದಿತ್ತು. ಭಾರಿ ಖುಷಿ ಆದಿತ್ತು. ಅಂದ್ರೆ ಅವ್ರು ಹಂಗ ಹೇಳತ್ತಿಗೆ ನಿಂಗೆ ಇನ್ನು ಹೆಚ್ಚು ಹೆಚ್ಚು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ಕೊ ಬೇರೆ ಫಿಲ್ಮ್ ಅಲ್ಲೆಲ್ಲ ಆಕ್ಟ್ ಮಾಡ್ಕೊಂತಲ್ಲಿ ಆಸೆ ಇತ್ತ? ಓಕೆ, ಈಗ ನೀನು ಈಗ ಸಂಗೀತ ಕಲಿಕಲ ಅಂತೇಳಿ ಹೇಳ್ದಿಲ್ಲ, ಸಂಗೀತ ಮತ್ತೆ ಡ್ಯಾನ್ಸ್, ಈಗ ನಿಂಗೆ ಮನೇಲಿ ಇದಕ್ಕೂ ಸಹ ನಿಂಗೆ ಇದು ಪ್ರೋತ್ಸಾಹ ಕೊಡ್ತಾರ? ಎಂತದೇ ಕಲಿಕಂತಲಿ ಹೇಳ್ರು ಬ್ಯಾಡ ಅಂತಲಿ ಹೇಳೋದು ಬ್ಯಾಡ ಅಂತ ಹೇಳೋದೇ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ ನಿಮಗೆ? ಅಮ್ಮ ಎಲ್ಲಿಗಾರು ಕರ್ಕೊಂಡು ಹೋಗ್ದಿದ್ರೆ ಅವರೆಲ್ಲ ಕರ್ಕೊಂಡು ಹೋತ್ರು, ಅಜ್ಜಿ ಎಲ್ಲ ಅದಕ್ಕೆಲ್ಲ ತಯಾರೆಲ್ಲ ಮಾಡಿ ಕೊಡ್ತಾರೆ, ಮನೇಲಿ ಇಪ್ಪರು ಎಲ್ಲರೂ ಮತ್ತೆ ಸಪೋರ್ಟ್ ಎಲ್ಲ ಮಾಡ್ತಾರೆ, ಹಂಗ ಮಾಡ ಅಂತೇಳಿ ಹೇಳ್ತಾರೆ. ಓಕೆ, ಮತ್ತೆ ಗಿರ್ಮಿಟ್ ಪಿಕ್ಚರ್ ಬಗ್ಗೆ ನಾನು ಕೇಳಿದ್ರೆ ಅವ್ರದ್ದು ನಮ್ಮ ಕುಂದಾಪುರ ರವಿ ಬಸ್ ರೋಡ್ ಸರ್ ಎಲ್ರಿಗೂ ಅಂದ್ರೆ ಗುದಿತ ಅವ್ರೆ ಒಂದು ಅಷ್ಟು ಫೇಮಸ್ ಇದ್ರು, ಅವ್ರದ್ದೊಂದು ನಿಮ್ಮ ಮೂವಿಯಲ್ಲಿ ಆಕ್ಟ್ ಮಾಡ್ಕಂತಲೇ ಹೇಳ್ರೆ ಅದು ನಿಂಗಂತ ಕೆಲವರಿಗೆ ಎಷ್ಟೋ ಕನ್ಸು ಇರುತ್ತೆ ಅವ್ರ ಮೂವಿಯಲ್ಲಿ ಆಕ್ಟ್ ಮಾಡ್ಕೊಳ್ಳಿ ಕಾಯ್ತಾ 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 ಇರ್ತಾರೆ, ಅಂಥದ್ರಲ್ಲಿ ನಿಂಗೆ ಇಷ್ಟು ಸಣ್ಣ ಏಜಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿತಲ್ಲ, ಖುಷಿ ಆಯ್ತಾ? ಖುಷಿ ಆಯ್ತು. ಹಾಂ, ಅಂದ್ರೆ ಯಾವ ಥರ ಅವ್ರು ಮಾತಾಡು ಎದ್ರು ಸಿಕ್ಕಿರ ನಿಮ್ಗೆ ನಿನ್ನೊಟ್ಟಿಗೆ? ಎದ್ರು ಒಂದ್ಸಲಿ ಸಿಕ್ಕಿದ್ದಿದ್ರು, ಒಂದ್ಸಲಿ ಫೋಟೋ ಶೂಟಿಗೆ ಬಸರೂರಿಗೆ ನಾವು ಹೋಯ್ತು, ಅಲ್ಲ ಮಾತಾಡಿಸಿ ಇದೆಲ್ಲ ಮಾಡಿದ್ವಿ. ಒಂದ್ಸಲ ಮಾತಾಡ್ಸಿರ, ಮತ್ತೆ ಅಪರ್ಚುನಿಟಿ ಸಿಕ್ಕಿಲ್ಲ ಅವರೊಟ್ಟಿಗೆ ಮಾತಾಡ್ಕೊಂಡು? ಇಲ್ಲ, ಸಿಕ್ಕಲ್ಲ. ಇಲ್ಲ. ಓಕೆ, ಹಂಗೆ ನಿಮ್ಮ ಒಂದು ಸ್ಕೂಲಲ್ಲಿ ಈಗ ನಿಂಗೆ ಏನಾದರೂ ಒಂದು ಈಗ ಕಾಂಪಿಟೇಷನ್ ನನಗೆ ಹೊರಗೆ ಔಟ್ ಸೈಡ್ ಎಲ್ಲ ಹೊಯ್ಕಂತಲೇ ಹೇಳಿದ್ರೆ ಇದು ಸ್ಕೂಲ್ ಟೈಮಲ್ಲ ಅಷ್ಟೊತ್ತಿಗೆಲ್ಲ ನಿಮಗೆ ಅಂದರೆ ಹೇಳಿದ್ರೆ ಇನ್ನು ಸ್ಟಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಲ್ಲ ಯಕ್ಷಗಾನ ಎಲ್ಲ ಇದ್ರೆ ನಿಮ್ಗೆ ಸ್ಕೂಲೆಲ್ಲ ಸರ್ ಮತ್ತು ಟೀಚರ್ಸ್ ಇದು ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಹೋಗು ಓಕೆ ಅಂದರೆ ಸ್ಟಡೀಸನ್ನು ಸ್ಟಡೀಸು ಇಂಪಾರ್ಟೆಂಟ್ ಅದರೊಟ್ಟಿಗೆ ನಿಮ್ಗೆ ಬೇರೆ ಕಲೆ ಇತ್ತಲ್ಲ ನಿನ್ನ ಹತ್ರ ಯಕ್ಷಗಾನದಲ್ಲಿ ಇದೆಯಲ್ಲ ಅದಕ್ಕೆಲ್ಲ ಅವರು ಪ್ರೋತ್ಸಾಹ ಕೊಡ್ತಾರೆ? ಪ್ರೋತ್ಸಾಹ ಕೊಡ್ತಾರೆ. ಓಕೆ, ಹಂಗೆ ನಿಂದೊಂದು ಮೂವಿಯಲ್ಲಿ ಈಗ ಅಕ್ರೂಟ್ ಒಂದು ಸಣ್ಣ ಡೈಲಾಗ್ ಇತ್ತು, ಒಂದು ಸಣ್ಣದಲ್ಲ ಡೈಲಾಗ್, ಆ ಡೈಲಾಗನ್ನು ಹೇಳ್ತೀಯ ಕಾರ್ಯಕ್ರಮದಲ್ಲ? ಏ ಮಾಣಿ ನಂಗೊಂದು ಅಕ್ರೂಟ್ ಕೊಡ, ನಂಗ್ ಕೊಡ್ಕಾತಂದಳಿ ಗುಳುಮ್ ಗುಳುಮ್ ನುಂಗ್ತಿದ್ದ, ನಾನು ನಾಳೆ ದುಡ್ತಕ ಬಂದೇ ಬತ್ತಿ ಇಷ್ಟೇ ಈ ಸಣ್ಣ ಡೈಲಾಗ್. ನೀವು ಫ್ರೆಂಡ್ ಹತ್ರ ಅವ್ರ ಹತ್ರ ಕೇಳ್ಬೋದು ಮಾಣಿ ಅಂತೇಳಿ ಮಾಣಿ. ಓಕೆ, ಅವ್ರ ಹತ್ರ ಅಕ್ರೂಟ್ ನೀವು ಸಾಮಾನ್ಯ ಒಂದು ಎಷ್ಟು ಅಕ್ರೂಟ್ ತಿಂದಿರಿ ಶೂಟಿಂಗ್ ಮುಂಗುರೊಳಗೆ? ಸುಮಾರು ಅಕ್ರೂಟ್ ತಿಂದಿರಿ ಕೊಡ್ತಾ ಇದ್ರು ಅವರು ತಿಂತ ಕೇಳ್ರಿ ನೀವು ಲೈಕ್ ಇತ್ತು? ಲೈಕ್ ಒಂಥರ ಹುಳಿ ಖಾರ ಸಿಹಿ ಎಲ್ಲ ಒಟ್ಟಿಗೆ ಮಿಕ್ಸ್. ಈಗ ಶಾಲೆಗೆ ಹೋಗ್ಬೋದು ತಗೊಂಡೋದ್ರೆ ಸಿಕ್ಕುದಿಲ್ಲ ಕಡಿಮೆ ಸಿಕ್ಕುದು ಅಂದ್ರೆ ಕೆಲವು ಅಂಗಡಿಗೆ ಮಾತ್ರ ಸಿಕ್ಕತ್ತ
ಓಕೆ, ಹಾಗೆ ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡೋ. ಹಲೋ ನಮಸ್ತೆ. ಹಲೋ 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 ನಮಸ್ತೆ ಸರ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ರು, ತಮ್ಮ ಹೆಸರು? ನಾನು ಕೋಟದಿಂದ ಸಮೃದ್ಧಿ ಕುಂದಾಪುರ ಅವರ ಪೇರೆಂಟ್ಸ್. ಸಮೃದ್ಧಿ ಕುಂದಾಪುರ ಪೇರೆಂಟ್ಸ್. ಓಕೆ, ಶ್ರೀಧರ್ ಸರ್? ಶ್ರೀಧರ್. ಓಕೆ, ರೋಷನ್ ಗಿಳಿಯರ್ ಇದ್ರ ಮಾತಾಡಿ. ಹಾಯ್ ರೋಷನ್. ಹಾಯ್ ಸರ್. ಚೆನ್ನಾಗಿದ್ಯಾ? ಹಾ ಸರ್. ಮತ್ತೆ ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಉಂಟಾ ಈಗ? ಈಗ ಯಾವ್ದಿಲ್ಲ ಸರ್. ಇಲ್ಲಿಯಾ? ಮನೆಯಲ್ಲೇ ಇದೆಯಾ? ಹಾ, ಕ್ಲಾಸಿಗೆಲ್ಲ ಹೋಗ್ತಿದ್ದೆ. ತುಂಬಾ ಖುಷಿ ಆಗ್ತದೆ, ಒಳ್ಳೆ ಅದ್ಭುತ ಪ್ರತಿಭೆ ನೀನು ಬೆಳಿಬೇಕು, ಯಕ್ಷಗಾನದಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಡ್ತೀನಿ, ನಾನು ತುಂಬಾ ಪ್ರೋಗ್ರಾಮ್ ನೋಡಿದೆ ನಿಂದು. ಥ್ಯಾಂಕ್ ಯು ಸರ್. ನೀನು ಇನ್ನು ಬೆಳಿಬೇಕು, ಅದೇ ನನ್ನ ಆಸೆ. ಆಯ್ತಾ? ಹಾ ಸರ್. ಮತ್ತೆ ಪ್ರಗತಿ ಮೇಡಮ್, ಹಾಗೆ ಒಳ್ಳೆ ಪ್ರತಿಭೆಗಳನ್ನೆಲ್ಲ ತಗೊಂಡು ಬಂದು ಕೂತ್ಕೊಂಡಿದ್ರೆ ಡೈಜಿವರ್ಲ್ಡ್ ನಿಂದ. ಥ್ಯಾಂಕ್ ಯು. ಹಾಗೆ ಇನ್ನು ಹೆಚ್ಚಿನ ಪ್ರತಿಭೆಗಳನ್ನ ತಗೊಂಡು ಬರ್ಲಿ ಅಂತ ನಾನು ಕೇಳ್ತೇನೆ. ಖಂಡಿತ ಸರ್, ಖಂಡಿತ. ಸುಮಾರು ಜನ ಪ್ರತಿಭೆಗಳನ್ನ ಎಲ್ಲ ಪ್ರತಿಭೆ ನಮ್ಮ ಊರಿನ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕಾಗಿ ನಾನು ಕೇಳ್ಕೊಂಡು ಡೈಜಿವರ್ಲ್ಡ್ ಎಲ್ಲ ಟೀಮ್ ಸದಸ್ಯರಿಗೂ ಮತ್ತೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಓಕೆ, ನಿಮಗೀಗ ಸುಮಾರು ಜನಕ್ಕೆ ಕಾಲ್ ಮಾಡ್ಕೊಂಡಲ್ಲ, ಈಗ ವಿಶ್ ಮಾಡ್ತಿದ್ರಲ್ಲ, ಎಷ್ಟು ಖುಷಿ ಆತಿತ್ತು? ತುಂಬಾ ಖುಷಿ ಆತಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ಯಾ? ಇಲ್ಲ, ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಂದ್ರೆ ಇವರೆಲ್ಲ ಇಷ್ಟು ಜನ ಕಾಲ್ ಮಾಡಿ ನಂಗೆ ವಿಶ್ ಮಾಡ್ತಾರ, ಮಾತಾಡ್ತಾರ ಅಂತ ಹೇಳಿ. ಅಂದ್ರೆ ಅವ್ರೀಗ ಇದ್ರಲ್ಲ ಗೊತ್ತಾಗ್ತಂದ್ರೆ, ಈಗ ರೋಷನ್ ಎಷ್ಟು ಫೇಮಸ್ ಆಗಿದ್ದ, ಎಲ್ಲಿ ಹೆಚ್ಚು ಎಷ್ಟು ಜನರಿಗೆ ಗುದೀತ ಅಂತೇಳಿ ಈಗ ಫೋನ್ ಮಾಡ್ಕೊಂಡಲ್ಲ, ಈಗ ಮಾತಾಡ್ತಾ ಇದ್ರಲ್ಲ, ಅದ್ರಲ್ಲಿ ಗೊತ್ತಾಗ್ತಂದ್ರೆ ನಿನ್ನ ಪ್ರೋಗ್ರಾಮ್ಸ್ ಇನ್ನು ಯಕ್ಷಗಾನ ಮತ್ತೆ ಚಂಡೆ ಮದ್ದಳೆದು ಮತ್ತೆ ಕರಾಟೆ ಅದರಲ್ಲೂ ಇದ್ದೆ, ಅದ್ರ ಎಲ್ಲರೇ ಗೊತ್ತಿತ್ತು ರೋಷನ್ ಇವತ್ತು ಕಾರ್ಯಕ್ರಮದಾಗ ಬಂದಿರೋ, ಅವರೊಟ್ಟಿಗೆ ನಾವು ಮಾತಾಡ್ಕೊ, ಅವ್ರಿಗೆ ವಿಶ್ ಮಾಡ್ಕೊಂಡಲ್ಲಿ ಸುಮಾರು ಜನ ಕಾಲ್ ಮಾಡ್ಕೊಂಡು ನಿಂಗೆ ವಿಶ್ ಮಾಡ್ತಾ ಇದ್ರು, ಭಾರಿ ಖುಷಿ ಆಯ್ತು. ಖುಷಿ ಆತಿತ್ತು ತುಂಬ. ಹಾಗೆ ರೋಷನ್, ನಿಂಗೆ ಮುಂದೆ ಎಂತ ಆಯ್ಕೊಂಡಳಿ ಆಸೆ ಇತ್ತು? ನಂಗೆ ಲೆಕ್ಚರ್ ಆಯ್ತು ಆಯ್ಕೊಂಡಳಿ, ಮತ್ತೆ ಕ್ರಿಕೆಟಲ್ಲೂ ಮುಂದೆ ಬರ್ಕೊಂಡಿ. ಕ್ರಿಕೆಟಲ್ಲೂ ಮುಂದೆ ಬರ್ಕಂತೇಳಿ. ಓಕೆ, ಲೆಕ್ಚರರ್ ಅಂದ್ರೆ ಆಯ್ಕೊಂಡಳಿ, ನಿಂಗೆ ಆಸೆ ಇತ್ತ? ಮತ್ತೆ ಇದು ಯಕ್ಷಗಾನ ಫೀಲ್ಡ್? ಯಕ್ಷಗಾನ ಫೀಲ್ಡ್ ಅಲ್ಲಿ ಯಕ್ಷಗಾನ ಫೀಲ್ಡ್ ಅಲ್ಲ, ಆಲ್ರೌಂಡರ್ ತರ ಆಯ್ಕೊಂಡಳಿ ಯಕ್ಷಗಾನ ಫೀಲ್ಡ್. ಈಗ ಯಕ್ಷಗಾನದಲ್ಲಿ ಈಗ ಸ್ತ್ರೀವೇಷ ಪುರುಷ ವೇಷ ಮತ್ತೆ ಬೇರೆ ಬೇರೆ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ನಿಂಗೆ ಯಾವ್ದೀಗ ಮಾಡ್ಕಂತೇಳಿ ಈಗ ಆಸೆ ಇತ್ತು ಮುಂದೆ? ಮುಂದೆ ನಾನು ಪುರುಷ ವೇಷ. ಪುರುಷ ವೇಷದಲ್ಲೇ ಅಂದ್ರೆ ಮತ್ತು ಬೇರೆ ಬೇರೆ ಎಲ್ಲ ಕಲಿಕ, ಅದ್ರಲ್ಲಿ ಯಕ್ಷಗಾನದಲ್ಲಿ ಇನ್ನೂ ಜಾಸ್ತಿ ಕಲಿಕ ಅಂತೇಳಿ. ಸ್ತ್ರೀವೇಷದಲ್ಲಿ ಸ್ವಲ್ಪ ಕಷ್ಟ ಆಯ್ತು ಮಾಡೋಕೆ. ಸ್ತ್ರೀವೇಷ ಪುರುಷ ವೇಷಕ್ಕಿಂತ ಸ್ತ್ರೀವೇಷನೇ ಈಸಿ. ನಾ ಸ್ತ್ರೀವೇಷ ಎರಡ್ ಸಲ ಮಾಡಿದೆ. ಎರಡ್ ಸಲ ಮಾಡಿದೆ? ಮಾಡಿದೆ. ಅದಕ್ಕಿಂತ ಪುರುಷ ವೇಷನೇ ಇದ್ ಮಾಡ್ಕಂದೆ. ಪುರುಷ ವೇಷನೇ. ಓಕೆ, ಅದು ಮತ್ ಮಾತಾಡ್ತೆ. ಒಬ್ರು ಕಾಲರ್ ರೆಡಿ ಇದ್ರು, ಅವರೊಟ್ಟಿಗೆ ಮಾತಾಡುವ. ಹಲೋ ನಮಸ್ತೆ. ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ? ಹಲೋ ಹಲೋ, ನಾನು ಪೂಜಾರಿ ಅಂತ. ಸುರಿಂಜಿ. ಎಲ್ಲಿಂದ ಫೋನ್ ಮಾಡ್ತಾ ಇದ್ರಿ ಸರ್? ಸುರಿಂಜಿ, ಸುರಿಂಜಿ. ಓಕೆ, ಕಾರ್ಯಕ್ರಮದಲ್ಲಿ ರೋಷನ್ ಗಿಳಿಯರ್ ಇದ್ರ? ಮಾತಾಡಿ. ಹಲೋ ಹಲೋ ಸರ್, ರೋಷನ್ ಅವ್ರ ಹತ್ರ ಮಾತಾಡಿ. ಮಾತಾಡಿ. ಹಾಯ್ ಸರ್. ಓಕೆ, ಹಂಗೆ ವೀಕ್ಷಕರೇ, ನಿಮಗೆ ರೋಷನ್ ಅವರೊಟ್ಟಿಗೆ ಮಾತಾಡ್ಕೊಂಬೋಗಿದ್ರು ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬತ್ತಿಪ್ಪು ನಂಬರಿಗೆ ಫೋನ್ ಮಾಡ್ಲಕ್ಕೆ. ನಾನೊಂದ್ಸಲ ನಂಬರ್ನ ಹೇಳ್ತೆ, 0820429557 ಹಂಗೆ ಇನ್ನೊಂದು ನಂಬರ್ 7338637689. ಈ ನಂಬರ್ಗೆ ಫೋನ್ ಮಾಡಿ ರೋಷನ್ ಅವರೊಟ್ಟಿಗೆ ಮಾತಾಡ್ಲಕ್ಕೆ. ರೋಷನ್ ತುಂಬ ಸೈಲೆಂಟ್ ಸ್ಟೂಡೆಂಟ್, ಹೆಚ್ಚು ನಿಮ್ಮ ಟೀಚರಿಗೆಲ್ಲ ಸ್ವಲ್ಪ ರೋಷನ್ ಅಂತೇಳಿ ಫೇವ್ರೇಟ್ ಅಂತ ಅನ್ಸುತ್ತೆ. ಎಂತಕ್ಕಂತ ಹೇಳಿದ್ರೆ, ಕೇಂದ್ರದ ಕ್ವಶನ್ಸ್ಗೆ ಆನ್ಸರ್ ಹೇಳ್ತಾ ಶಾಲೆಯಲ್ಲೂ ಹಂಗೆ, ಸರ್ ಏನೋ ಕಲ್ತ್ಕೊಂಡು ಬನ್ನಿ ಅಂತಲೇ ಹೇಳ್ತಾರೆ ಕ್ವಶನ್, ಅದನ್ನ ಒಂದು ಓದ್ಕೊಂಡು ಬನ್ನಿ ಅಂತಲೇ ಹೇಳ್ತಾರೆ. ಮಾರನೇ ದಿನ ಏನೋ ಕ್ವಶನ್ ಕೇಳಿದ್ರೆ ಅದು ಕರೆಕ್ಟ್ ಆನ್ಸರ್ ಹೇಳ್ತಾರೆ. ಮತ್ತೀಗ ಶಾಲೆಯಲ್ಲಿ ಈಗ ಎಂತ ಸ್ಕೂಲಲ್ಲ ಈಗ ಟೀಚರ್ ಇಲ್ಲ ಅಂತೇಳಿ ಹೇಳಿದ್ರೆ ಈಗ ಏನು ಗೊಬ್ಬಿ ಹೈಕಂತಾರೆ ಕ್ಲಾಸಿಗೆ. ಅದ್ರಲ್ಲಿ ನೀನು ಸ್ವಲ್ಪ ಸೈಲೆಂಟ್ ಏನಲ್ಲ, ಅಂದ್ರೆ ನೀನು ಬಯಸ್ಕೊಂಡಿದ್ದೆಲ್ಲ ಇಲ್ಲ ಅನ್ಸುತ್ತೆ? ಜಾಸ್ತಿ ಇಲ್ಲ, ಜಾಸ್ತಿ ಇಲ್ಲ, ಸ್ವಲ್ಪ ಬಯಸ್ಕೊಂಡಿದ್ದೆ. ಅದು ಯಾವ ವಿಷಯಕ್ಕೆ ನೆನ್ಪಿತ್ತಾ? ನೆನ್ಪಿಲ್ಲ. ಕೆಲಸಲಿ ಬರು ಕಲ ಇದ್ರೆ ಬರೀತಿತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ರೆ ಅವರೊಟ್ಟಿಗೆ ಮಾತಾಡುವ. ಹಲೋ 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 ನಮಸ್ತೆ ಸರ್. ನಮಸ್ತೆ ಸರ್, ರೋಷನ್ ಅವರೊಟ್ಟಿಗೆ ಮಾತಾಡಿ. ನಾನು ರೋಷನ್ ಮಾತಾಡಿದೆ. ಹಲೋ, ಟಿವಿ ಒಲಿ ಮುನ್ನ ಮ್ಯೂಟ್ ಮಾಡಿ ಮಾತಾಡಿ.
ಓಕೆ ಸರ್, ರೋಷನ್ ಅವರೊಟ್ಟಿಗೆ ಮಾತಾಡಿ ಈಗ. ಹಾ ಹೇಳಿ ಸರ್. ಹಲೋ ರೋಷನ್. ಹಾಯ್ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೆ. ಓಕೆ, ವೀಕ್ಷಕರೇ ರೋಷನ್ ಅವರೊಟ್ಟಿಗೆ ಮಾತಾಡ್ಕೊಂಬಾಗಿದ್ರು, ನೀವು ಫೋನ್ ಮಾಡ್ಲಕ್ಕ ಅವರೊಟ್ಟಿಗೆ ಮಾತಾಡ್ಲಕ್ಕ. ಹಂಗೆ ಇದು ನೀ ಹೇಳಿದೆ ಸರ್ ಒಟ್ಟಿಗೆ ಸರ್ ಹತ್ರ ಬಯಸ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ, ಕೆಲವು ಸಲ ಎಂತ ಬರ್ಕೊಂಡ್ ಎಂತ ಬರೋಕೆ ಬರೀಲಿಕ್ಕೆ ಬಯಸ್ಕೊಳ್ಳೋದ? ಹಾ ಕೆಲವು ಸಲ ಅಷ್ಟೇ, ಅದು ಬಿಟ್ಟರೆ ಬೇರೆ ಎಂತಕ್ಕೆ ಬಯಸ್ಕೊಂತಿಲ್ಲ. ಇಲ್ಲ. ಓಕೆ, ಮತ್ತೆ ನಿನ್ ಅಂದ್ರೆ ಈಗ ಸ್ಟಡೀಸ್ ಈಗ ಓದುದಲ್ಲ ಹೆಂಗಿರುತ್ತೆ ಅಂದ್ರೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓದುದು, ಟೈಮಿಂಗ್ಸ್ ಎಂತ ದೊರೆಯುತ್ತೆ? ಈಗ ಈಗ 8ನೇ ಕ್ಲಾಸ್ ಅಲ್ಲ, ನೆಕ್ಸ್ಟ್ 9 10ನೇ ಕ್ಲಾಸ್, ಮತ್ತು ಇನ್ನು ಸ್ವಲ್ಪ ಜಾಸ್ತಿನೇ ಓದ್ಕ. ಈಗ ನೀನು ಹೈಸ್ಕೂಲಿಗೆ ಬಂದಿದೆ, ಇಷ್ಟು ದಿನ ಏನು ಆನ್ಲೈನ್ ಎಲ್ಲ ಕ್ಲಾಸ್ ಆಗ್ತಿದ್ದಲ್ಲ, ಈಗ ಸ್ವಲ್ಪ ಕಷ್ಟ ಆಗ್ತಿ ಈಗ ಓದ್ಕೊಂಬಲ್ಲ, ಆ ಪೋರ್ಷನ್ ಎಲ್ಲ ಕವರ್ ಮಾಡ್ತಾ ಇದ್ರು, ನೀನ್ ಹೆಂಗೆ ಅದನ್ನೆಲ್ಲ ಓದ್ಕೊಂಡ್ ಹೋತೆ? ಅದ ಟೈಮ್ ಟೇಬಲ್ ಮಾಡು ಕೇಳಿದ್ರು. ನಾ ಟೈಮ್ ಟೇಬಲ್ ಮಾಡ್ಲಿಲ್ಲ, ಅದೇ ತರ ಹಿಂಗೆ ಓದ್ತಿದ್ದೆ, ಅದೇ ಪ್ರಕಾರ ಓದ್ತಾ ಹೋಗ್ತಿದ್ದೆ. ಓಕೆ, ಮೊದಲು ಕೋಟ ವಿವೇಕದಲ್ಲೇ ಇದ್ದಿದ್ದೆ ನೀನು? ಮೊದಲು ತೆಕ್ಕಟ್ಟೆ ಸೇವಾ ಸಂಗಮ, ಅಲ್ಲಿ ಓದ್ತಿದ್ದೆ. ಓಕೆ, ಹಾಗೆ ತೆಕ್ಕಟ್ಟೆ ಎಂಬಕ್ಕೂ ನಂಗೆ ನೆನಪಾಯ್ತು, ನಿಮ್ಗೆ ಪ್ರತಿಭಾ ಪುರಸ್ಕಾರ ತೆಕ್ಕಟ್ಟೆಗೆ ಸಿಕ್ಕದ, ಅದ್ರ ಬಗ್ಗೆ ಒಂಚೂರು ಹೇಳುದಾರೆ. ಅಲ್ಲ ಕ್ಲಾಸಿಗೆ ಫಸ್ಟ್ ಬಂದಿದ್ದಕ್ಕೆ. ಅಲ್ಲ ಕ್ಲಾಸಿಗೆ ಅಂದ್ರೆ ಅದು ಪ್ರೈಮರಿಯಲ್ಲಿ ಇಪ್ಪತ್ತೀಗ ಪ್ರೈಮರಿ ಪ್ರೈಮರಿಯಲ್ಲಿ ಎಷ್ಟನೇ ಕ್ಲಾಸ್, 6ನೇ ಕ್ಲಾಸ್, 5ನೇ ಕ್ಲಾಸ್ ಅಲ್ಲಿ? 5ನೇ ಕ್ಲಾಸ್ ಅಲ್ಲಿ. 5ನೇ ಕ್ಲಾಸ್ ಅಲ್ಲಿ ಇಪ್ಪತ್ತೀಗೆ. ಓಕೆ, ಹಂಗೆ ಮುಂದೆ ಈಗ 10th ಆರ್ಮೇಲೆ ಪಿ ಯು ಸಿ ಸೈನ್ಸ್ ಅಥವಾ ಕಾಮರ್ಸ್ ಯಾವ್ದು ಜಾಸ್ತಿ ನಿಮಗೆ? ಸೋಷಿಯಲ್ ಅಂದ್ರೆ ಇಷ್ಟ ಅಲ್ಲ. ಓಕೆ, ಯಾವ್ದು ಮುಂದೆ ಅವ್ರು ಚೂಸ್ ಮಾಡ್ಕೊಂಡಲ್ಲಿ ಎನ್ಸ್ಕೊಂಡಿದೆ? ಇನ್ನು ಟೈಮ್ ಇತ್ತು, ಆದ್ರೆ ಈಗಲೇ ಕೆಲವರೆಲ್ಲ ಥಿಂಕ್ ಮಾಡಿರ್ತಾರಲ್ಲ, ಮುಂದೆ ನಾನು ಇದ್ರೆ ತಗೊಂಡ್ಕಂತ ಹೇಳಿ. ಈಗ ಆರ್ಟ್ಸ್. ಆರ್ಟ್ಸ್ ಸೋಷಿಯಲ್ ಅಲ್ಲೇ ಭಾರಿ ಇಷ್ಟ ನಿಮಗೆ. ಓಕೆ, ಮತ್ತೆ ಈಗ ಈಗ ಯಕ್ಷಗಾನ ಬಗ್ಗೆ ಮಾತಾಡೋದಾದ್ರೆ, ಈಗ ಸುಮಾರು ಜನ ಅಂತೇಳಿ ಹೇಳ್ರಿ, ಈಗ ಮೊದ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಕೆಲವರು ಯಕ್ಷಗಾನಲ್ಲೆಲ್ಲ ಕಲಿತಾ ಇದ್ರು, ಈಗ ಸ್ವಲ್ಪ ಕಡಿಮೆ ಜನ ಅಂದ್ರೆ ಯಕ್ಷಗಾನ ಬೇರೆ ಬೇರೆ ಕ್ಷೇತ್ರಕ್ಕೆಲ್ಲ ಹೋತ್ರ. ಓಕೆ, ಈಗ ಯಕ್ಷಗಾನದ ಬಗ್ಗೆ ಅಂತ ನಿಮಗೆ ಎಂತ ಗೊತ್ತಿತ್ತು ಈಗ ಅಂದ್ರೆ ಯಕ್ಷಗಾನದ ಬಗ್ಗೆ ಹೇಳುದಾರೆ? ಯಕ್ಷಗಾನ ಈಗ ತುಂಬಾ ಕಮ್ಮಿ ಆಗ್ತಿತ್ತು ಪ್ರದರ್ಶನ, ಮೇಳಗಳು ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ಈ ಸಣ್ಣ ಮಕ್ಕಳೆಲ್ಲ ಕೆಲವರು ಯಕ್ಷಗಾನ ಕಲಿತಿಪ್ಪವರು ತುಂಬ ಕಮ್ಮಿ. ಅವರೆಲ್ಲ ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಕಲಿಬೇಕಂತ ನಾನು ಕೇಳ್ತೀನಿ. ಓಕೆ, ಎಲ್ಲರೂ ಕರಾವಳಿಯ ಗಂಡು ಕಲೆ ಯಕ್ಷಗಾನನ ಕಲಿಕಂತಲೇ ನೀವು ಹೇಳ್ತಾ ಇದ್ರಿ. ಹಾಗೆ ನೀವು ಯಕ್ಷಗಾನ ಮಾಡೋತ್ತಿಗೆ ಸ್ತ್ರೀವೇಷ ಮಾಡಿದೆ ಅಂತ ಹೇಳಿದೆಲ್ಲ, ಅದನ್ನ ನಿಂಗೆ ಹೆಂಗಾಯ್ತು ಆ ಸ್ತ್ರೀವೇಷ ಡ್ರೆಸ್ ಎಲ್ಲ ಹೈಕೊಂಡು ಮಾಡೋದು? ಒಂದು 2 ಸಲ ಮಾಡಿದೆ ಅಂತ ಹೇಳಿದೆ, ಹೆಂಗೆ ಎಷ್ಟು ಕಷ್ಟ ಆಯ್ತು ಅದು? ಅದು ಒಂಥರ ಸೀರೆ ಕೆಲಸ ಕಾಲಿಗೆಲ್ಲ ಸಿಕ್ಕತ್ತ, ಅದ್ರಲ್ಲಿ ಕೋಣುಕಲ ಒಂದ್ಸಲಿ ಕಷ್ಟ ಆಗಿದೆ. ಸೀರೆ ನಂಗೆ ಲೇಟ್ ಆಗಿದ್ದಿತ್ತ, ಅಷ್ಟೊತ್ತಿಗೆ ಅವರ ಗಡಿ ಬಿಡಿ ಮಾಡ್ರ, ಅಷ್ಟೊತ್ತಿಗೆ ನಂಗೆ ಕೋಣುಕಲ ಒಂಥರ ಕಷ್ಟ ಆಯ್ತು. 2 ಸಲ ಮಾಡಿದ್ದು. ಪ್ರಾಕ್ಟೀಸ್ ಎಲ್ಲ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಹೆಂಗಿರ್ತಿತ್ತು ನಿಮ್ಗೆ? ಪ್ರಾಕ್ಟೀಸ್ ಟೈಮ್ ಅಲ್ಲ ವೇಷ ಎಲ್ಲ ಮಾಡ್ತಿರ್ಲ, ಬರೀ ಇದ್ರಲ್ಲಿ ಡ್ರೆಸ್ ಅಲ್ಲಿ. ಅಲ್ಲ ಅಂದ್ರೆ ಈಗ ಈಗ ನಿಮ್ಗೆ ಈಗ ಯಕ್ಷಗಾನ ಇತ್ತು ಅಂತಲೇ ಹೇಳ್ರೆ, ಎಲ್ಲ ಪ್ರೋಗ್ರಾಮ್ ಇತ್ತಂದ್ರೆ ನೀವು ಪ್ರಾಕ್ಟೀಸ್ ಎಲ್ಲ ಮಾಡ್ತಿರಲ್ಲ, ಒಂದು ಟೀಮ್ ಅಲ್ಲ, ಒಂದು ಎಷ್ಟು ಗಂಟೆ ಹೊತ್ತೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನೀವು ಅಂದ್ರೆ ನಿಮ್ಮ ಟೀಮ್ ಅವರೆಲ್ಲ? ಪ್ರಸಂಗ ಎಷ್ಟು ಗಂಟೆ ಇತ್ತು ಅಷ್ಟು ಮಾಡ್ತಾರೆ, ಅದು ಕೆಲಸಲ್ಲಿ ತಪ್ಪಾದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅದನ್ನ ಇನ್ನೊಂದ್ಸಲಿ ಮಾಡ್ತಾರೆ. ಅದು ಬೇರೆ, ಅದು ಸ್ಕೂಲ್ ಟೈಮ್ ಅಲ್ಲಿ ಬೇರೆ ಟೈಮಲ್ಲಿ ಇರ್ತದೆ ನಿಮ್ಗೆ ಇರುತ್ತ? ಆದಿತ್ಯವಾರ ಶನಿವಾರ ಆ ಥರ. ಹಂಗಾರೆ ಈಗ ಶನಿವಾರ ಆದಿತ್ಯವಾರ ರೋಷನ್ ಫುಲ್ ಬ್ಯುಸಿ, ಫ್ರೀ ಇರೋದಿಲ್ಲ. ಸೋಮವಾರದಿಂದ ಶುಕ್ರವಾರದವರೆಗೆ ಶಾಲೆ, ಶನಿವಾರ ಅರ್ಧ ಒಪ್ಪತ್ತಿರುತ್ತೆ, ಮತ್ತೆ ಮಧ್ಯಾಹ್ನ ಮೇಲಿಂದ ಆದಿತ್ಯವಾರದವರೆಗೆ ಫುಲ್ ಬ್ಯುಸಿ, ಅದು ಇದು ಅದು ಇದು ಕಲೋದಂತ ಕ್ಲಾಸ್. ಹಂಗೆ ಆಯಾ ರೋಷನ್, ನಿನ್ನ ಇದು ರೋಲ್ ಮಾಡೆಲ್ ಯಾರು? ಅಪ್ಪ. ಅಪ್ಪ? ಓಕೆ, ಅವ್ರಿಂದ ಅವರು ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಅಪ್ಪ ನಿನ್ನ ರೋಲ್ ಮಾಡಲ್ಲ, ಅಮ್ಮ? ಅಮ್ಮನು. ಅಮ್ಮನು ಸಪೋರ್ಟ್ ಮಾಡ್ತಾರೆ ಇಬ್ರು. ಓಕೆ, ಹಂಗೆ ನಿಂದ ಸ್ಕೂಲಲ್ಲಿ ಈಗ ಕಡಿಮೆ ಎಲ್ಲ ಮಾರ್ಕ್ಸ್ ಬತ್ತೆ ಅಂತ ಹೇಳಿದ್ರು, ಬೈತ್ರ ಮನೆ ಎಲ್ಲ? ಬೈತ್ರಿ. ಹಾಂ, ಯಾವ ಥರ ತೆಗ್ದಿತ್ತ ಕಡಿಮೆ ಮಾರ್ಕ್ಸ್? ತೆಗ್ದಿದೆ. ಹಾಂ, 7ನೇ ಕ್ಲಾಸಲ್ಲಿ. 7ನೇ ಕ್ಲಾಸಲ್ಲಿ ಕಡಿಮೆ ಮಾರ್ಕ್ಸ್ ತೆಗ್ದು. ಹಂಗೆ ರೋಷನ್ ನಿನ್ನೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆದೇ ಗೊತ್ತಾಗಲಿಲ್ಲ, ಪ್ರೋಗ್ರಾಮ್ ಮುಗಿಸು ಟೈಮ್ ಆಯ್ತು. ಕೊನೆಯದಾಗಿ ನೀನ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ಖುಷಿ ಆಯ್ತು, ಹಂಗೆ ನಮ್ಮ ಕಾರ್ಯಕ್ರಮದ ಮೂಲಕ ನೀನ್ ಎಂತದಾರು ಹೇಳ ಎಂತ ಹೇಳೋಕೆ ಇಷ್ಟಪಡ್ತೆ? ಈ ಕಾರ್ಯಕ್ರಮದಿಂದ ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳನ್ನೆಲ್ಲ ತರ್ತಿದ್ರಿ, ಇದೇ ತರ ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಕುಂದಾಪುರ ಕಡೆಯಿಂದ ತನ್ನಿ ಅಂತ
ಖಂಡಿತ ಖಂಡಿತ ಕುಂದಾಪುರ ಕಡೆಯಿಂದ ದತ್ತ. ಹಾಗೆ ನೀನು ಅಷ್ಟು ನಿನ್ನ ಏನೆಲ್ಲ ನಿನ್ ಕನ್ಸಿತ್ತು ಎಲ್ಲ ನನ್ಸಾ ಇಲ್ಲಿ ತುಂಬಾ ಇನ್ನೂ ಅಚೀವ್ಮೆಂಟ್ ಮಾಡ್ಕೊ. ಇನ್ನೊಂದ್ಸಲ ನಾವು ಕಾರ್ಯಕ್ರಮಕ್ಕೆ ನಿನ್ ಕರ್ಸುತ್ತೀನಿ, ಇನ್ನೊಂದು ಇನ್ನೊಂದ್ಸಲ ಅಚೀವ್ಮೆಂಟ್ ಮಾಡ್ದಳಿ ಕಾ. ವೀಕ್ಷಕರೇ ಕಂಡ್ರಲ್ಲ ಇವತ್ತಿನ ಕಾರ್ಯಕ್ರಮದಾಗೆ ರೋಷನ್ ಗಿಳಿಯರ್ ಒಟ್ಟಿಗೆ ನಾನು ಮಾತಾಡಿದೆ. ಸ್ವಲ್ಪ ಮಾತು ಕಡಿಮೆ, ಆ ಟ್ಯಾಲೆಂಟ್ ಮಾತ್ರ ಜಾಸ್ತಿ ಇತ್ತು ಅವನಿಗೆ. ನನಗಂತೂ ಭಾರಿ ಖುಷಿ ಆಯ್ತು ಇವತ್ತಿನ ಕಾರ್ಯಕ್ರಮ. ಹಾಗೆ ಮುಂದಿನ ಒಂದು ಸಂಚಿಕೆಯಲ್ಲ ನಮ್ಮ ಕುಂದಾಪುರದ ಇನ್ನೊಬ್ಬರ ಪ್ರತಿಭೆಯನ್ನ ನಾನು ನಿಮಗೆ ಪರಿಚಯ ಮಾಡ್ತೆ. ಅಲ್ಲಿವರೆಗೂ ನೀವೆಂತ ಮಾಡ್ಕ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಕಾಂತಾಯಿ ಕಣಿ ದೈಜಿವರ್ಲ್ಡ್ 24x7.